ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್ ಇವತ್ತಿನ ಒಂದು ಹಿಂದೂ ಅನಾಲಿಸಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಎಡಿಟೋರಿಯಲ್ಸ್ನ ಡಿಸ್ಕಸ್ ಮಾಡಿದ್ವಿ ಸೊ ನೋಡ್ರಿ ನಾವು ಹತ್ತು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೆರಡರದ ಏನಪ್ಪ ಅಂದ್ರೆ ಹಿಂದೂ ಅನಾಲಿಸ್ ಅಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಎಡಿಟೋರಿಯಲ್ ನ ಡಿಸ್ಕಸ್ ಮಾಡ್ತಿದ್ವಿ ಸೊ ಫಸ್ಟ್ ಇಂಪಾರ್ಟೆಂಟ್ ಎಡಿಟೋರಿಯಲ್ ಏನಿದೆ ಅಂದ್ರೆ ಸೊ ನೋಡ್ರಿ ಈಗ ಡೆಲ್ಲಿ ಏನಪ್ಪ ಅಂದ್ರೆ ಏರ್ ಪೊಲ್ಯೂಷನ್ ಆಗ್ತಿದೆ ಇದ್ರ ಬಗ್ಗೆ ಏನಂದ್ರೆ ಈಗ ಡೀಟೇಲ್ಡ್ ಆಗಿ ಅನಾಲಿಸ್ ಮಾಡಿದ್ರೆ ಅಂದ್ರೆ ಏರ್ ಪೊಲ್ಯೂಷನ್ ಪ್ರಾಬ್ಲಮ್ ಏನಿದೆ ಈ ವಾಯು ಮಾಲಿನ್ಯದ ಸಮಸ್ಯೆ ಯಾವಾಗಿಂದ ಇತ್ತು ಯಾವಾಗಿಂದ ಇತ್ತು ಸರ್ಕಾರ ಅದಕ್ಕೆ ಏನು ಕ್ರಮ ಕೈಗೊಂಡಿದೆ ಸುಪ್ರೀಂ ಕೋರ್ಟ್ ಏನು ಕ್ರಮ ಕೈಗೊಂಡಿದೆ ಈಗ ಯಾವ ತರನಾಗಿ ಏರ್ ಪೊಲ್ಯೂಷನ್ಸ್ ಇದೆ ಆದ್ರೆ ವಾಯುಮಾಲಿನ್ಯ ಮಾಲಿನ್ಯ ಯಾವ ಇದೆ ಪರ್ಟಿಕ್ಯುಲರ್ಲಿ ನೋಡ್ರಿ ಯಾವಾಗಿಂದ ಈ ವಾಯುಮಾಲಿನ್ಯ ಸ್ಟಾರ್ಟ್ ಆಗ್ತಿದೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಜೊತೆಗೆ ಇತ್ತೀಚೆಗೆ ಎದುರಿಸ್ತಿರುವಂಥ ಸಮಸ್ಯೆಗಳು ಯಾವುದು ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಇನ್ ಹೋಪ್ಸ್ ಫಾರ್ ಎ ಕ್ಲಿಯರ್ ಬ್ಲೂ ಸ್ಕೈ ಅಂದ್ರೆ ಈಗ ಏನಪ್ಪಾ ಅಂದ್ರೆ ಡೆಲ್ಲಿ ಜನರಿಗೆ ಅಂದರೆ ನಾವು ಕಂಪ್ಲೀಟ್ ಆದಂತ ಬ್ಲೂ ಸ್ಕೈ ನೋಡ್ಬೇಕಂತ ಹೇಳ್ತಾರೆ ಜೊತೆಗೆ ನೋಡ್ರಿ ಹೌ ಫಾರ್ ಡಸ್ ದ ಏರ್ ಪೊಲ್ಯೂಷನ್ ಪ್ರಾಬ್ಲಮ್ ಗೋ ಅಂದ್ರೆ ಈಗ ಡೆಲ್ಲಿ ವಾಯು ವಾಯುಮಾಲಿನ್ಯ ಆಗ್ತಿದೆ ಅದರಲ್ಲಿ ಎಷ್ಟು ವರ್ಷದಿಂದ ಇತ್ತು ಅಂತ ಹೇಳ್ತಿದ್ದಾರೆ ವಾಟ್ ಆರ್ ದ ಪಾಲಿಸೀಸ್ ಮೆಜರ್ ಹಾವ್ ಬೀನ್ ಟೇಕನ್ ಓರ್ ದ ಡೆಕಡ್ ಬೈ ದ ಯೂನಿಯನ್ ಅಂಡ್ ಸ್ಟೇಟ್ ಸೊ ನೋಡ್ರಿ ಕಳೆದ ಕೆಲವೊಂದಿಷ್ಟು ದಶಕಗಳಲ್ಲಿ ಏನೇನು ಗವರ್ಮೆಂಟ್ ಮತ್ತೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದವರು ಏನೇನು ಕ್ರಮಗಳನ್ನು ಕೈಗೊಂಡಿದ್ದಾರೆ ವಾಟ್ ಆರ್ ದ ಮೇಜರ್ ಪೊಲ್ಯೂಟನ್ಸ್ ಕಂಟ್ರಿಬ್ಯೂಟಿಂಗ್ ದ ಇನ್ಕ್ರೀಸ್ಡ್ ಪಿಎಂ ಟೂ ಪಾಯಿಂಟ್ ಫೈವ್ ಲೆವೆಲ್ ಇನ್ ದ ಕ್ಯಾಪಿಟಲ್ ಸೊಣ್ರಿ ಯಾವ್ಯಾವುದು ಮೇಜರ್ ಪೊಲ್ಯೂಟೆಂಟ್ಸ್ ಅಥವಾ ಕಲುಷಿತಗಳೇನಪ್ಪ ಅಂದ್ರೆ ಈ ಪಿಎಂ ಟು ಪಾಯಿಂಟ್ ಲೆವೆಲ್ ಅನ್ನು ಜಾಸ್ತಿ ಮಾಡಿದವೆ ಅಂತ ಕೇಳ್ತಿದ್ದಾರೆ ಹಾವ್ ದ ಮೆಜರ್ಸ್ ಟೇಕನ್ ಬೈ ದ ಸ್ಟೇಟ್ ಬೀನ್ ಎಫೆಕ್ಟಿವ್ ಅಂದ್ರೆ ಈ ಸರ್ಕಾರಗಳೇನು ಕ್ರಮಗಳನ್ನ ಕೈಗೊಂಡಿದ್ರೆ ಅವು ಏನಪ್ಪ ಅಂದ್ರೆ ತುಂಬಾ ಎಫೆಕ್ಟಿವ್ ಆಗಿದೆ ಅಂತ ಅವರು ಕ್ವಶನ್ಸ್ ಅನ್ನ ಕೇಳ್ತಾ ಇದಾರೆ ಸೊ ನೋಡ್ರಿ ಕಳೆದ ವಾರ ಏನಾಗಿತ್ತಪ್ಪ ಅಂದ್ರೆ ಡೆಲ್ಲಿ ಮತ್ತೆ ಒಂದ್ಸರಿ ಏನಪ್ಪ ಅಂದ್ರೆ ನ್ಯಾಷನಲ್ ನ್ಯೂಸ್ ಅಲ್ಲಿ ಇತ್ತು ಈ ಸರಿ ಇದು ನ್ಯೂಸ್ ಅಲ್ಲಿ ಇರೋದಕ್ಕೆ ಕಾರಣ ಏನಪ್ಪ ಅಂದ್ರೆ ಪ್ರತಿ ಸರಿ ವಿಂಟರ್ ಸೀಸನ್ ಬಂದಾಗ ನಿಮ್ಗೆ ಗೊತ್ತು ಡೆಲ್ಲಿ ಏನಾಗುತ್ತಪ್ಪ ಅಂದ್ರೆ ವಾಯು ಮಾಲಿನ್ಯ ಜಾಸ್ತಿ ಆಗುತ್ತೆ ಸೊ ಈ ವಾಯು ಮಾಲಿನ್ಯ ಏನ್ ಜಾಸ್ತಿ ಆಗುತ್ತಲ್ಲ ಇದರಿಂದ ಏನಾಗುತ್ತೆ ಅಂದ್ರೆ ರಾಷ್ಟ್ರೀಯ ಸುದ್ದಿಯಲ್ಲಿರುತ್ತೆ ಕಳೆದ ವಾರನೂ ಕೂಡ ಏನಪ್ಪ ಅಂದ್ರೆ ಇದ್ರದ್ದು ಡೆಲ್ಲಿ ವಾಯು ಮಾಲಿನ್ಯ ಜಾಸ್ತಿ ಆಗಿ ಅದೇನಪ್ಪ ಅಂದ್ರೆ ಭಾರತದ ತುಂಬಾ ಅಂತ ಸುದ್ದಿಯಲ್ಲಿ ಇತ್ತು ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಅವಾಗ ಏನಪ್ಪಾ ಅಂದ್ರೆ ಡೆಲ್ಲಿ ತುಂಬಾ ಸುತ್ತಲೂ ಏನಾಗಿತ್ತಪ್ಪ ಅಂದ್ರೆ ಏರ್ ಕ್ವಾಲಿಟಿ ಇದೆಯಲ್ಲ ಅದು ತುಂಬಾ ಕಡಿಮೆ ಆಗಿತ್ತು ಮತ್ತೆ ಸ್ಮಾಗ್ ವೆದರ್ ಕ್ರಿಯೇಟ್ ಆಗಿತ್ತು ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಇಲ್ಲಿ ಸ್ಮಾಗ್ ಅಂದ್ರೆ ಏನಪ್ಪಾ ಅಂದ್ರೆ ಫಾಗ್ ಪ್ಲಸ್ ಸ್ಮೋಕ್ ಗೆ ನಾವೇನಂತ ಕರಿತೀವಿ ಅಂದ್ರೆ ಸ್ಮೋಕ್ ಪ್ಲಸ್ ಫಾಗ್ ಗೆ ಏನಂತ ಕರಿತೀವಿ ಅಂದ್ರೆ ಸ್ಮಾಗ್ ಅಂತ ಕರಿತೀವಿ ಅಂದ್ರೆ ಈ ಫಾಗ್ ಒಳಗಡೆ ಪೊಲ್ಯೂಟೆಂಟ್ಸ್ ಇರೋದಕ್ಕೆ ನಾವೇನಪ್ಪಾ ಅಂದ್ರೆ ಸ್ಮಾಗ್ ಅಂತ ಕರಿತೀವಿ ಈ ತರದ ಸಿಚುವೇಶನ್ಸ್ ಅಲ್ಲಿ ಕ್ರಿಯೇಟ್ ಆಗಿತ್ತು ಅಂತ ಹೇಳ್ತಿದ್ದಾರೆ ಹಾಗಾದ್ರೆ ಅದಕ್ಕೋಸ್ಕರ ಕೇಂದ್ರ ಸರ್ಕಾರಗಳು ಮತ್ತು ರಾಜ್ಯ ಸರ್ಕಾರಗಳು ಏನೇನು ಎಫೆಕ್ಟಿವ್ ಮೆಜರ್ಸ್ ಅನ್ನ ತಗೊಂಡಿದ್ದಾರೆ ಯಾವಾಗಿಂದ ಈ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ ಅಂತ ಫಸ್ಟ್ ಡಿಸ್ಕಶನ್ ಮಾಡ್ತಾ ಹೋಗೋಣ ಯಾವಾಗಿಂದ ಈ ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತಪ್ಪ ಅಂತ ಹೇಳಿದ್ರೆ ಸೊ ನೋಡ್ರಿ ಮಾರ್ಚ್ ತೊಂಬತ್ತೈದರಲ್ಲಿ ಏನಪ್ಪ ಅಂದ್ರೆ ಸುಪ್ರೀಂ ಕೋರ್ಟ್ ಏನ್ ಮಾಡ್ತಾರೆ ಅಂದ್ರೆ ಒಬ್ರು ಪರಿಸರವಾದಿಗಳು ಮತ್ತು ಲಾಯರ್ ಆದಂತ ಎಂ ಸಿ ಮೆಹ್ತಾ ಅವರು ಒಂದು ಪೆಟಿಷನ್ ಅನ್ನ ಫೈಲ್ ಮಾಡಿರ್ತಾರೆ ಅಥವಾ ಒಂದು ಅರ್ಜಿಯನ್ನು ಹಾಕಿರ್ತಾರೆ ಆ ಅರ್ಜಿ ವಿಚಾರಣೆಯಲ್ಲಿ ಹೇಳ್ತಾರೆ ಸೊಡ್ರಿ ಡೆಲ್ಲಿ ಏನಿದೆಯಲ್ಲ ಇದು ಯಾವ್ದ್ರಿಂದ ವಾಯು ಮಾಲಿನ್ಯ ಆಗ್ತಿದ್ಯಾ ಅಂದ್ರೆ ಅಲ್ಲಿರುವಂತ ಕಾರ್ಖಾನೆಗಳಿಂದ ಇದರ ವಾಯು ಮಾಲಿನ್ಯ ಆಗ್ತಿದೆ ಅಂತ ಅವರು ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಸಸ್ಪೆಂಡೆಡ್ ಏರ್ ಪರ್ಟಿಕ್ಯುಲೇಟ್ ಮ್ಯಾಟರ್ ಒಳಗೆ ಸಸ್ಪೆಂಡೆಡ್ ಪರ್ಟಿಕ್ಯುಲರೇಟ್ ಮ್ಯಾಟರ್ ಒಳಗೆ ನೋಡ್ರಿ ಡೆಲ್ಲಿ ಈಗ ಏನಿದೆ ಅಪ್ಪ ಅಂದ್ರೆ ವಿಶ್ವದ ನಾಲ್ಕನೇ ಸ್ಥಾನದಲ್ಲಿ ಇದೆ ಅಂತ ಹೇಳ್ತಾರೆ ಅಂದ್ರೆ ಹತ್ತೊಂಬತ್ತನೂರ ಎಂಬತ್ ಒಂಬತ್ತರ ರಿಪೋರ್ಟ್ ಪ್ರಕಾರ ಏನಪ್ಪ ಅಂದ್ರೆ ನೈನ್ಟೀನ್ ನೈನ್ಟಿ ಫೈವ್ ಅಲ್ಲಿ ಜಗತ್ತಿನ ಹತ್ತಿನಾಲ್ಕು ಕಲುಷಿತ ರಾಜ್ಯ ಸಿಟಿಗಳಲ್ಲಿ ಡೆಹಲಿ ಕೂಡ ಒಂದಾಗಿತ್ತು ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಇದು ಯಾವ್ದ್ರ ಪ್ರಕಾರ ಅಂದ್ರೆ ವಿಶ್ವ ಆರೋಗ್ಯ ಸಂಸ್ಥೆಯವರು ನೀಡಿರುವ ವರದಿ ಪ್ರಕಾರ ಅಂತ ಹೇಳ್ತಿದ್ದಾರೆ ಜೊತೆಗೆ ಕೋರ್ಟ್ ಏನ್ ನೋಟಿಸ್ ಮಾಡತ್ತಪ್ಪ ಅಂದ್ರೆ ಏನು ಈ ವಾಯುಮಾಲಿನ್ಯಕ್ಕೆ ಕಾರಣವಾಗುವಂತ ಎರಡು ಅತಿ ಮುಖ್ಯ ಕಾರಣಗಳು ಯಾವುದು ಅಥವಾ ಫ್ಯಾಕ್ಟರ್ಸ್ ಯಾವ್ದಪ್ಪಾ ಅಂದ್ರೆ ಒಂದು ಅಲ್ಲಿರುವಂತ ವಾಹನಗಳು ಇನ್ನೊಂದೇನಪ್ಪ ಅಂದ್ರೆ ಅಲ್ಲಿರುವಂತ ಇಂಡಸ್ಟ್ರೀಸ್ ಕಾರ್ಖಾನೆಗಳು ಅಂತ ಹೇಳ್ತಾರೆ ಜೊತೆ ನೋಡ್ರಿ ಹತ್ತೊಂಬತ್ತು ನೂರ ತೊಂಬತ್ತಾರ ಒಂದು ಏನು ತೀರ್ಪನ್ನ ಕೊಡುತ್ತಲ್ಲ ಅದ್ರೊಳಗೆ ಏನ್ ಅಂದ್ರೆ ಕೆಲವೊಂದಿಷ್ಟು ಇಂಡಸ್ಟ್ರೀಸ್ ನ ಕ್ಲೋಸ್ ಮಾಡ್ತಾರೆ ಕೆಲವೊಂದಿಷ್ಟು ಇಂಡಸ್ಟ್ರೀಸ್ ನೊಕೇಟ್ ಮಾಡ್ತಾರೆ ಅಂದ್ರೆ ಸ್ಥಳಾಂತರ ಮಾಡ್ತಾರೆ ಅಂತ ಹದೂರು ನೂರು ಹೈ ಪೊಲ್ಯೂಟೆಂಟ್ ಅಂದ್ರೆ ಜಾಸ್ತಿ ವಾಯು ಮಾಲಿನ್ಯವನ್ನ ಕ್ರಿಯೇಟ್ ಮಾಡುವಂತ ಕಾರ್ಖಾನೆಗಳನ್ನು ಏನಪ್ಪ ಅಂದರೆ ಡೆಲ್ಲಿ ಬಿಟ್ಟು ಬೇರೆ ಕಡೆಗೆ ಸ್ಥಳಾಂತರನ ಮಾಡ್ತಾರೆ ಈಗ ನೋಡ್ರಿ ಡೆಲ್ಲಿ ಏನು ರೆಸಿಡೆನ್ಷಿಯಲ್ ಏರಿಯಾ ಇದೆಯಲ್ಲ ಜನರ ನಿವಾಸಿಗಳ ಜಾಗ ಇದೆಯಲ್ಲ ಅದು ಬಿಟ್ಟು ಏನಪ್ಪ ಅಂದ್ರೆ ಬೇರೆ ಕಡೆಗೆ ಅದನ್ನ ಮಾಡ್ತಾರೆ ಅಂದ್ರೆ ಸ್ಥಳಾಂತರ ಮಾಡ್ತಾರೆ ಅಂತ ಹೇಳ್ತಾರೆ ಸೊಡ್ರಿ ಸುಪ್ರೀಂ ಕೋರ್ಟ್ ಪ್ರಕಾರ ಡೆಲ್ಲಿ ವಾಯುಮಾಲಿನ್ಯ ಆಗಕ್ಕೆ ಮುಖ್ಯ ಕಾರಣಗಳು ಏನಪ್ಪಾ ಅಂದ್ರೆ ಒಂದು ವೆಹಿಕಲ್ಸ್ಗಳು ಇನ್ನೊಂದೇನಪ್ಪ ಅಂದ್ರೆ ಕಾರ್ಖಾನೆಗಳು ಅಂತ ಹೇಳ್ತಾರೆ ಅಂತ ಏನಪ್ಪ ಅಂದ್ರೆ ಡೆಲ್ಲಿಯ ರೆಸಿಡೆನ್ಷಿಯಲ್ ಏರಿಯಾ ಏನಿದೆ ಅಂದ್ರೆ ನಿವಾಸಿಗಳ ಸ್ಥಾನ ಏನಿದೆ ಅದು ಬಿಟ್ಟು ಬೇರೆ ಕಡೆಗೆ ಶಿಫ್ಟ್ ಅನ್ನ ಮಾಡ್ತಾರೆ ಮತ್ತೆ ಹತ್ತೊಂಬತ್ ನೂರ ತೊಂಬತ್ತಾರಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಮಿಸ್ಟರ್ ಮಹಿತಾ ಅವರು ಇನ್ನೊಂದು ಅಪ್ಲಿಕೇಶನ್ಸ್ ನ ಹಾಕ್ತಾರೆ ಈ ಸರಿ ಏನಪ್ಪಾ ಅಂದ್ರೆ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಂದ್ರೆ ಸಾರ್ವಜನಿಕ ಹಿತಾಸಕ್ತಿಯನ್ನು ಹಾಕ್ತಾರೆ ಈ ಅರ್ಜಿಯಲ್ಲಿ ನೋಡ್ರಿ ಏನು ಹೇಳ್ತಾರೆ ಹೇಳ್ತಾರಂದ್ರೆ ಈ ವಾಹನಗಳಿಂದ ಬರುವಂತ ಹೊಗೆ ಇದರಿಂದ ಏನಪ್ಪ ಅಂದ್ರೆ ಈ ಡೆಲ್ಲಿ ಜಾಸ್ತಿ ವಾಯುಮಾಲಿನ್ಯ ಆಗ್ತಿದೆ ಅಂತ ಹೇಳ್ತಿದ್ದಾರೆ ವಾಯು ವಾಯುಮಾಲಿನ್ಯ ಮಾತ್ರ ಆಗ್ತಿಲ್ಲ ಇದರಿಂದ ಏನಪ್ಪ ಅಂದ್ರೆ ಸಾರ್ವಜನಿಕ ಆರೋಗ್ಯಕ್ಕೂ ಕೂಡ ತೊಂದರೆ ಆಗ್ತಿದೆ ಅಂತ ಹೇಳ್ತಾರೆ ಅದೇ ವರ್ಷ ನೋಡ್ರಿ ಡೆಲ್ಲಿ ಏರ್ ಪೊಲ್ಯೂಷನ್ಸ್ ಏನ್ ಮಾಡ್ತಾರ ಈ ಎನ್ವೈರೋಮೆಂಟಲ್ ಏನ್ ಎನ್ವೈರೋಮೆಂಟಲ್ ಇಷ್ಟ ಅಂದ್ರೆ ಪರಿಸರವಾದಿಗಳ ಅಪ್ಲಿಕೇಶನ್ಸ್ ಹಾಕಿರ್ತಾರ ಇದರಿಂದ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ಏನಿದೆಯಲ್ಲ ಅಪೇಕ್ಷ ಕೋರ್ಟ್ ಅಂತ ನೋಡ್ರಿ ಸುಪ್ರೀಂ ಕೋರ್ಟ್ ಏನಿದೆಯಲ್ಲ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಗೌರ್ಮೆಂಟ್ ಅವರಿಗೆ ನಿಮ್ಮ ಆಕ್ಷನ್ ಪ್ಲಾನ್ಸ್ ಏನಿದೆ ಅಂತ ಸಬ್ಮಿಟ್ ಮಾಡೋಕೆ ಫೋರ್ಸ್ ಅನ್ನ ಮಾಡ್ತಾರೆ ಸೊ ನೋಡ್ರಿ ಈ ಒಂದು ಅರ್ಜಿ ಮೂಲಕ ಏನಪ್ಪಾ ಅಂದ್ರೆ ಈ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರಕ್ಕೆ ಏನಪ್ಪ ಅಂದ್ರೆ ಡೆಲ್ಲಿ ಸುಪ್ರೀಂ ಕೋರ್ಟ್ ಅವರು ನೋಟಿಸ್ ಅನ್ನ ಕೊಟ್ಟರೆ ಕೊಟ್ಟು ಏನಪ್ಪಾ ಅಂದ್ರೆ ನಿಮ್ಮ ಆಕ್ಷನ್ ಪ್ಲಾನ್ಸ್ ಏನಿದೆ ಅಂದ್ರೆ ಈಗೇನು ವಾಯು ಮಾಲಿನ್ಯ ಅದಲ್ಲ ಅದನ್ನೇ ಯಾವತರಾಗಿ ತಡೆಗಿಡ್ತೀರಾ ಅಂತ ಹೇಳಿ ಅವ್ರಿಗೆ ಒಂದು ಆಕ್ಷನ್ ಪ್ಲಾನ್ ಅನ್ನ ಸಬ್ಮಿಟ್ ಮಾಡಕ್ಕೆ ಹೇಳ್ತಾರೆ ಸೊ ನೋಡ್ರಿ ಅದೇ ವರ್ಷ ಏನಾಗುತ್ತಪ್ಪ ಅಂದ್ರೆ ಡೆಲ್ಲಿ ಗವರ್ನಮೆಂಟ್ ಅವರು ಒಂದು ರಿಪೋರ್ಟ್ ಅನ್ನ ಸಬ್ಮಿಟ್ ಮಾಡ್ತಾರೆ ಆ ಆಕ್ಷನ್ ಪ್ಲಾನ್ಸ್ ಅಲ್ಲಿ ಏನಿರುತ್ತಪ್ಪ ಅಂದ್ರೆ ಸುಪ್ರೀಂ ಕೋರ್ಟ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಆಕ್ಷನ್ ಅನ್ನು ನೋಡಿ ಇವರಿಗೆ ಇನ್ನೂ ಕೂಡ ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ತಂತ್ರಜ್ಞಾನದ ಅಸಿಸ್ಟೆಂಟ್ಸ್ ಬೇಕಾಗುತ್ತೆ ಅಥವಾ ಸಲಹೆ ಬೇಕಾಗುತ್ತೆ ಮತ್ತೆ ಅಡ್ವೈಸ್ ಬೇಕಾಗುತ್ತೆ ಡಿಸಿಷನ್ ಮೇಕಿಂಗ್ ಪ್ರೊಸೆಸ್ ಅಂದ್ರೆ ನಿರ್ಧಾರ ತೆಗೆದುಕೊಳ್ಳಿ ಅಂತ ಹೇಳಿ ಏನ್ ಮಾಡ್ತಾರೆ ಅಂದ್ರೆ ಈ ಏನ್ ಆಕ್ಷನ್ ಪ್ಲಾನ್ ಇದೆಯಲ್ಲ ಅದನ್ನ ಏನಪ್ಪಾ ಅಂದ್ರೆ ಇಂಪ್ಲಿಮೆಂಟ್ ಮಾಡ್ಬೇಕಾದ್ರೆ ಜಾರಿಗೊಳಿಸಬೇಕಾರೆ ಇವರಿಗೆ ಟೆಕ್ನಿಕಲ್ ಸಪೋರ್ಟ್ಸ್ ಬೇಕಂತ ಹೇಳಿ ಮಾಡ್ತಾರೆ ಅಂದ್ರೆ ಮಿನಿಸ್ಟ್ರಿ ಆಫ್ ಎನ್ವರ್ಮೆಂಟ್ ಫಾರೆಸ್ಟ್ ಮೆಟ್ ಕ್ಲೈಮೇಟ್ ಚೇಂಜ್ ಅವ್ರಿಗೆ ಏನಪ್ಪ ಅಂದ್ರೆ ಒಂದು ಡೈರೆಕ್ಷನ್ಸ್ ನ ಕೊಡ್ತಾರೆ ಕೊಟ್ ಏನ್ ಹೇಳ್ತಾರೆ ನೀವೊಂದು ಅಥಾರಿಟಿನ ಎಸ್ಟಾಬ್ಲಿಷ್ ಮಾಡ್ರಿ ಅಥವಾ ನೀವೊಂದೇನಪ್ಪ ಅಂದ್ರೆ ಅಥಾರಿಟಿನ ಎಸ್ಟಾಬ್ಲಿಷ್ ಮಾಡ್ರಿ ಎಸ್ಪೆಷಲಿ ಡೆಲ್ಲಿಗೆ ಯಾವುದಕ್ಕೋಸ್ಕರ ಅಂದ್ರೆ ಈ ಏರ್ ಪೊಲ್ಯೂಷನ್ಸ್ ನ ಯಾವ ತರನಾಗ್ ಕಂಟ್ರೋಲ್ ಮಾಡಬೇಕು ಮತ್ತೆ ಡೆಲ್ಲಿ ಗವರ್ಮೆಂಟ್ ಆಕ್ಷನ್ ಪ್ಲಾನ್ಸ್ ನ ಯಾವ ತರಂಗ್ ಇಂಪ್ಲಿಮೆಂಟ್ ಮಾಡ್ಬೇಕಂತ ಸಹಾಯ ಮಾಡಕ್ಕೆ ಒಂದು ಅಥಾರಿಟಿನ ಎಸ್ಟಾಬ್ಲಿಷ್ ಮಾಡ್ರಿ ಅಂತ ಹೇಳ್ತಾರೆ ಸೊ ಅದ್ರ ಅವ್ರ ಪ್ರಕಾರ ನೋಡ್ರಿ ಒಂದು ಅಥಾರಿಟಿ ಎಸ್ಟಾಬ್ಲಿಷ್ ಆಗುತ್ತೆ ಅದೇನಪ್ಪ ಅಂದ್ರೆ ಎನ್ವಾರ್ಮೆಂಟಲ್ ಪೊಲ್ಯೂಷನ್ ಕಂಟ್ರೋಲ್ ಅಥಾರಿಟಿ ಡೆಲ್ಲಿ ಎನ್ ಆರ್ ಇದನ್ನ ಯಾವಾಗ ಸ್ಥಾಪನೆ ಮಾಡ್ತಾರೆ ಹತ್ತೊಂಬತ್ ತೊಂಬತ್ತೆಂಟರಲ್ಲಿ ಹತ್ತೊಂಬತ್ ತೊಂಬತ್ತೆಂಟರಲ್ಲಿ ಸ್ಥಾಪನೆ ಮಾಡ್ತಾರೆ ಎಕ್ಸಾಮಿನೇಷನ್ ಏನ್ ಮಾಡ್ತಾರೆ ಅಂದ್ರೆ ಈ ತರದ ಅಥಾರಿಟಿಸ್ನ ಕೇಳ್ತಾರೆ ಸೊ ಹಾಗಾದ್ರೆ ನಿಮ್ಗೆ ಏನ್ ಕೇಳ್ತಾರೆ ಅಂದ್ರೆ ಎಕ್ಸಾಮಿನೇಷನ್ ಕ್ವಶನ್ಸ್ ಯಾವ ತರನ ಕೇಳಬಹುದಪ್ಪ ಅಂದ್ರೆ ಇನ್ ನಾಟ್ ಟು ಇಂಪ್ಲಿಮೆಂಟ್ ದ ಆಕ್ಷನ್ ಪ್ಲಾನ್ಸ್ ಆಫ್ ಡೆಲ್ಲಿ ಗೌರ್ಮೆಂಟ್ ವಿಚ್ ಅಥಾರಿಟಿ ವಾಸ್ ಎಸ್ಟಾಬ್ಲಿಷ್ ಬೈ ಮಿನಿಸ್ಟ್ರಿ ಆಫ್ ಫಾರೆಸ್ಟ್ ಕ್ಲೈಮೇಟ್ ಚೇಂಜ್ ಅಂಡ್ ಎನ್ವೈರನ್ಮೆಂಟ್ ಅಂತ ಕೇಳ್ತಾರೆ ಸೋ ಅವಾಗ ನಿಮ್ಮ ಆನ್ಸರ್ ಏನಾಗಿರ್ಬೇಕಪ್ಪ ಅಂದ್ರೆ ಎನ್ವೈರಾಮೆಂಟಲ್ ಪೊಲ್ಯೂಷನ್ ಕಂಟ್ರೋಲ್ ಅಥಾರಿಟಿ ಆಫ್ ನೈನ್ಟೀನ್ ನೈನ್ಟಿ ಏಟ್ ಅಂತ ಇರಬೇಕಾಗುತ್ತೆ ನೋಡ್ರಿ ಅದೇ ವರ್ಷ ಏನಪ್ಪಾ ಅಂದ್ರೆ ಎನ್ವೈರನ್ಮೆಂಟಲ್ ಪೊಲ್ಯೂಷನ್ ಕಂಟ್ರೋಲ್ ಅಥಾರಿಟಿ ಏನ್ ಮಾಡ್ತಾರೆ ಅಂದ್ರೆ ತಮ್ಮ ಏನು ರಿಪೋರ್ಟ್ ಇದೆಯಲ್ಲ ಅದನ್ನ ಸಬ್ಮಿಟ್ ಮಾಡ್ತಾರೆ ಅದಕ್ಕೋಸ್ಕರ ನೋಡ್ರಿ ಅವರಿಗೆ ಎರಡು ವರ್ಷಗಳು ಬೇಕಾಗುತ್ತೆ ಅಂದ್ರೆ ಅವರ ಏನು ರಿಪೋರ್ಟ್ ಅಲ್ಲಿ ಆಕ್ಷನ್ ಪ್ಲಾನ್ಸ್ ಇರುತ್ತಲ್ಲ ಅದನ್ನು ಜಾರಿಗೊಳಿಸಕ್ಕೆ ಎರಡು ವರ್ಷಗಳು ಬೇಕಾಗಿರುತ್ತೆ ಸುಪ್ರೀಂ ಕೋರ್ಟ್ ಏನ್ ಮಾಡುತ್ತೆ ಈ ಆಕ್ಷನ್ ಪ್ಲಾನ್ಸ್ ಅನ್ನು ನೋಡಿ ಡೆಲ್ಲಿಯ ಟ್ರಾನ್ಸ್ಪೋರ್ಟ್ ಅಥಾರಿಟಿ ಏನಿದೆ ಅಂದ್ರೆ ಡೆಲ್ಲಿ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಏನಿದೆ ಸಿ ಅವ್ರಿಗೆ ಆರ್ಡರ್ ಮಾಡ್ತಾರೆ ಟ್ಯಾಕ್ಸೀಸ್ ಆರ್ಡರ್ ಮಾಡ್ತಾರೆ ಆಟೋಸ್ ಆರ್ಡರ್ ಮಾಡಿ ಏನ್ ಮಾಡ್ತಾರೆ ಅಂದ್ರೆ ಈಗ ನೀವೇನೇನು ಇಂಧನಗಳನ್ನು ಯೂಸ್ ಮಾಡ್ತಿದ್ರಲ್ಲ ಆ ಇಂಧನಗಳನ್ನು ಬಿಟ್ಟು ಎಲ್ಲಾರು ಏನ್ ಮಾಡ್ರಪ್ಪ ಅಂದ್ರೆ ಸಿ ಎನ್ ಜಿ ಕಂಪ್ರೆಸ್ಡ್ ನ್ಯಾಚುರಲ್ ಗೆ ಶಿಫ್ಟ್ ಆಗ್ರಿ ಅಂತ ಹೇಳ್ತಾರೆ ಜೊತೆಗೆ ನೋಡ್ರಿ ನೆಕ್ಸ್ಟ್ ಏನ್ ಹೇಳ್ತಾರೆ ಅಂದ್ರೆ ಬೇರೆ ಯಾವ್ದೇ ತರ ಅಂತ ಇಂಧನಗಳಿದ್ರೆ ಆ ತರದ ವೆಹಿಕಲ್ಗಳನ್ನ ಏನಪ್ಪ ಅಂದ್ರೆ ನಾವು ಫೇಸ್ ಔಟ್ ಮಾಡೋಣ ಅಂದ್ರೆ ಸಡನ್ ಆಗಿ ಫೇಸ್ ಔಟ್ ಮಾಡೋದಲ್ಲ ಹಂತ ಹಂತವಾಗಿ ಫೇಸ್ ಔಟ್ ಮಾಡೋಣ ಅಂತ ಹೇಳ್ತಾರೆ ಇದ್ರ ಜೊತೆಗೆ ನೋಡ್ರಿ ಹತ್ತೊಂಬತ್ ನೂರ ತೊಂಬತ್ತರಿಂದ ಎರಡ್ ಸಾವಿರದೊಳಗೆ ಬೇರೆ ಬೇರೆ ಕೆಲವೊಂದಿಷ್ಟು ಮೆಜರ್ಸ್ ಅನ್ನ ತಗೋತಾರೆ ಅದು ತಗೊಂಡಂತ ಕೆಲವೊಂದಿಷ್ಟು ಮೆಜರ್ಸ್ ಏನಪ್ಪಾ ಅಂದ್ರೆ ಫಸ್ಟ್ ಏನ್ ಮಾಡ್ತಾರೆ ಅಂದ್ರೆ ಲೀಡೆಡ್ ಪೆಟ್ರೋಲ್ ಏನಿರುತ್ತಲ್ಲ ಅದನ್ನ ರಿಮೂವ್ ಮಾಡ್ತಾರೆ ಜೊತೆಗೆ ನೋಡ್ರಿ ಸೆವೆಂಟೀನ್ ಮತ್ತೆ ಹದಿನೇಳರಿಂದ ಹದಿನೈದು ವರ್ಷ ಏನು ಹಳೇದಾದಂತ ಕಮರ್ಷಿಯಲ್ ವೆಹಿಕಲ್ಸ್ ಇರ್ತಾರಲ್ಲ ಅದನ್ನ ಮಾಡ್ತಾರೆ ಅಂದರೆ ರಿಮೂವ್ ಮಾಡ್ತಾರೆ ಅಥವಾ ಅದನ್ನ ತೆಗೆದ್ ಹಾಕ್ತಾರೆ ಜೊತೆಗೆ ನೋಡ್ರಿ ಡೆಲ್ಲಿಲಿ ಏನಪ್ಪ ಅಂದ್ರೆ ಒಂದು ಕ್ಯಾಪ್ ಹಾಕ್ತಾರೆ ಏನಪ್ಪ ಅಂದರೆ ನೀವು ಐವತ್ತೈದು ಸಾವಿರ ರಿಕ್ಷಾ ಮಾತ್ರ ಇರಬೇಕು ಅದಕ್ಕಿಂತ ಜಾಸ್ತಿ ರಿಕ್ಷಾ ರಂಗ್ ರಿಕ್ಷಾ ಓಡಿಸ್ಬಾರ್ದು ಅಂತ ಹೇಳಿ ಒಂದು ಕ್ಯಾಪ್ ಅನ್ನು ಹಾಕ್ತಾರೆ ಸೊ ಈ ಆಟೋ ರಿಕ್ಷಾ ಇರ್ಸವಲ್ಲ ಟೂ ಸ್ಟ್ರೋಕ್ ಆಟೋ ರಿಕ್ಷಾಸ್ ಇವೇನಪ್ಪ ಅಂದ್ರೆ ಕೇವಲ ಐವತ್ತೈದು ಸಾವಿರ ಮಾತ್ರ ಇರಬೇಕು ಅದಕ್ಕಿಂತ ಜಾಸ್ತಿ ಹಾಕ್ಬಾರ್ದು ಅಂತ ಹೇಳಿ ಅದಕ್ಕೆ ಏನಪ್ಪಾಂದ್ರೆ ಒಂದು ಲಿಮಿಟೇಷನ್ಸ್ ಮಾಡ್ತಾರೆ ಸೊ ನೋಡ್ರಿ ಈ ಲಿಮಿಟೇಷನ್ಸ್ ಮಾಡಿದ್ಮೇಲೆ ಏನಪ್ಪಾ ಅಂದ್ರೆ ಇದನ್ನ ಯಾಕೆ ಮಾಡ್ತಾರ ಅಂದ್ರೆ ಈಗೇನ್ ರಿಪೋರ್ಟ್ ಅನ್ನ ಸಬ್ಮಿಟ್ ಮಾಡಿರ್ತಾರಲ್ಲ ಈ ರಿಪೋರ್ಟ್ ಅಲ್ಲಿ ಏನಪ್ಪಾ ಅಂದ್ರೆ ಎಂಬತ್ತು ಪರ್ಸೆಂಟ್ ವಾಯು ಮಾಲಿನ್ಯ ಯಾವ್ದರಿಂದ ಆಗ್ತಿರತ್ತಂದ್ರೆ ಈ ಒಂದು ಮೂರು ಮೇಜರ್ ಆಗ್ತಿರುತ್ತೆ ಅಂತ ಹೇಳ್ತಾರೆ ಜೊತೆಗೆ ನೋಡ್ರಿ ಈ ಕಲ್ಲಿದ್ದಲ್ಲಿಂದ ಏನು ಶಾಖೋತ್ಪನ್ನ ತಯಾರಿಸಿದ್ರು ಅಥವಾ ವಿದ್ಯುತ್ ಅನ್ನ ತಯಾರಿಸಿದ್ರಲ್ಲ ಅಂತ ಕೆಲವೊಂದಿಷ್ಟು ಪ್ಲಾಂಟ್ಸ್ ಅನ್ನ ಏನ್ ಮಾಡ್ತಾರೆ ಅಂದ್ರೆ ಕನ್ವರ್ಟ್ ಮಾಡಿ ಗ್ಯಾಸ್ ಬೇಸ್ ಮಾಡ್ತಾರೆ ಅಂದ್ರೆ ಕರೆಂಟ್ ಅನ್ನ ಮಾಡ್ಸೋಕೆ ಏನಪ್ಪ ಅಂದ್ರೆ ನ್ಯಾಚುರಲ್ ಗ್ಯಾಸ್ ಅನ್ನ ಯೂಸ್ ಮಾಡ್ತಾರೆ ಇವು ಒಂದಿಷ್ಟು ಏನಪ್ಪಾ ಅಂದ್ರೆ ಮೆಜರ್ಸ್ ಅನ್ನ ತೆಗೆದುಕೊಳ್ತಾರೆ ಅದೇ ಸಮಯದಲ್ಲಿ ನೋಡ್ರಿ ಏನಾಗುತ್ತೆ ಅಂದ್ರೆ ಕೇಂದ್ರ ಸರ್ಕಾರ ಮತ್ತೊಂದು ಅಥಾರಿಟಿನ ಎಸ್ಟಾಬ್ಲಿಷ್ ಮಾಡುತ್ತೆ ಇದರ ಹೆಸರು ಏನಪ್ಪ ಅಂದ್ರೆ ನ್ಯಾಷನಲ್ ಏರ್ ಕ್ವಾಲಿಟಿ ಪ್ರೋಗ್ರಾಮ್ ಅಂತ ಹೇಳಿ ಇದನ್ನ ಎಸ್ಟಾಬ್ಲಿಷ್ ಮಾಡ್ತಾರೆ ಇದರ ಮುಖ್ಯ ಉದ್ದೇಶ ಏನಪ್ಪ ಅಂದ್ರೆ ಏನೇನೇ ಕೀ ಪೊಲ್ಯೂಟೆಂಟ್ಸ್ ಇದೆ ಅಂದ್ರೆ ಯಾವ್ದರಿಂದ ಹೆಚ್ಚು ವಾಯು ಮಾಲಿನ್ಯ ಆಗ್ತಿದಿಲ್ಲ ಇದನ್ನ ಮೆಜರ್ ಮಾಡೋದು ಜೊತೆಗೆ ನೋಡ್ರಿ ನ್ಯಾಷನಲ್ ಆಂಬಿಯೆಂಟ್ ಏರ್ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ ಒಳಗೆ ಏನಪ್ಪ ಅಂದ್ರೆ ಈ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಏನು ಸ್ಪೆಸಿಫೈ ಮಾಡಿರ್ತಾರಲ್ಲ ನ್ಯಾಷನಲ್ ಆಂಬಿಯೆಂಟ್ ಏರ್ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ ಅದ್ರ ಪ್ರಕಾರ ಏನಪ್ಪ ಅಂದ್ರೆ ಈ ಪೊಲ್ಯೂಟೆನ್ಸ್ ಆದಂತ ಪಿ ಎಂ ಟೆನ್ ಎಷ್ಟಿರಬೇಕು ಸಲ್ಫರ್ ಡೈಆಕ್ಸೈಡ್ ಎಷ್ಟಿರಬೇಕು ಮತ್ತೆ ನೈಕ್ರೋ ನೈಕ್ರೋ ನೈಟ್ರೋಜನ್ ಡೈಆಕ್ಸೈಡ್ ಹೇಳಿ ಅದನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಮೆಜರ್ ಮಾಡ್ತಾರೆ ಸೊ ನೋಡ್ರಿ ಪಿ ಎಂ ಟೆನ್ ಅಂದ್ರೆ ಏನಪ್ಪ ಅಂದ್ರೆ ಪರ್ಟಿಕ್ಯುಲರೇಟ್ ಮ್ಯಾಟರ್ ಟೆನ್ ಅಂತ ಕರೆದಂಗೆ ಈ ಪರ್ಟಿಕ್ಯುಲರೇಟ್ ಮ್ಯಾಟರ್ ಟೆನ್ ಅಂದ್ರೆ ಏನಪ್ಪ ಅಂದ್ರೆ ನೋಡ್ರಿ ಪರ್ಟಿಕ್ಯುಲರೇಟ್ ಮ್ಯಾಟರ್ ಅಂದ್ರೆ ಏನಪ್ಪಾ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ ಏರೋಸಲ್ಸ್ ಇರುತ್ತೆ ಸೊ ಏರೋಸಲ್ಸ್ ಅಂದ್ರೆ ಯಾವ ತರನಾಗಪ್ಪ ಅಂದ್ರೆ ಈಗ ನೋಡ್ರಿ ಮೋಡ ಇರುತ್ತಲ್ಲ ಮೋಡ ಇದ್ದಾಗ ಏನಪ್ಪ ಅಂದ್ರೆ ಈಗ ಮೋಡದಲ್ಲಿ ಏನಪ್ಪ ಅಂದ್ರೆ ಏರ್ ಅಲ್ಲಿ ಸಾಲಿಡ್ ಪಾರ್ಟಿಕಲ್ಸ್ ಸಸ್ಪೆಂಡ್ ಆಗಿದ್ದಕ್ಕೆ ಆದಾಗ ಏನಪ್ಪ ಅಂದ್ರೆ ಮೋಡ ಫಾರ್ಮ್ ಆಗುತ್ತೆ ಅಥವಾ ಲಿಕ್ವಿಡ್ ಪಾರ್ಟಿಕಲ್ ಸಸ್ಪೆಂಡ್ ಆದಾಗ ಮೋಡಗಳು ಫಾರ್ಮ್ ಆಗುತ್ತೆ ಫಾರ್ ಎಕ್ಸಾಂಪಲ್ ನೋಡ್ರಿ ಫಾಗ್ ಇದೆಯಲ್ಲ ಇದು ಕೂಡ ಏನಪ್ಪ ಅಂದ್ರೆ ಒಂದ್ ತರ ಏರೋಸಲ್ ಸೊ ಇದ್ರೊಳಗೆ ಏನಪ್ಪ ಅಂದ್ರೆ ಈ ಒಳಗೆ ಏನಪ್ಪ ಅಂದ್ರೆ ಈ ಗಣ ಕಣಗಳೇನಪ್ಪ ಅಂದ್ರೆ ಸಸ್ಪೆಂಡ್ ಆಗಿರುತ್ತೆ ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಏರೋಸಲ್ಸ್ ಅಂತ ಕರಿತೀವಿ ಈ ತರದ ಏರೋಸಲ್ಸ್ ಅಂದ್ರೆ ಈ ಪರ್ಟಿಕ್ಯುಲರೇಟ್ ಮ್ಯಾಟರ್ ಅಂದ್ರೆ ಏನಪ್ಪ ಅಂದ್ರೆ ಗಾಳಿಯಲ್ಲಿ ಈ ಗಣ ವಸ್ತುಗಳು ಏನಿದೆ ಅಂದ್ರೆ ಕಲುಷಿತ ಗಣ ವಸ್ತುಗಳು ಎಷ್ಟಿರ್ತವೆ ಲಿಕ್ವಿಡ್ ಗಣ ವಸ್ತುಗಳು ಎಷ್ಟಿರ್ತವೆ ಅಂತ ದ್ರವ ವಸ್ತುಗಳು ಎಷ್ಟಿರ್ತವೆ ಅಂತ ಮೆಜರ್ ಮಾಡೋಕೆ ಯೂಸ್ ಮಾಡುವಂತ ಟರ್ಮ್ ಯಾವ್ದಪ್ಪ ಅಂದ್ರೆ ಪರ್ಟಿಕ್ಯುಲರೇಟ್ ಮ್ಯಾಟರ್ ಅಂತ ಅವರು ಹೇಳ್ತಿದ್ದಾರೆ ಈ ಏರ್ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ ಇದಿಲ್ಲ ಇದನ್ನ ಯಾವಾಗ ರಿವೈಸ್ ಮಾಡಿದ್ರ ಅಂದ್ರೆ ಸೊ ನೋಡ್ರಿ ನ್ಯಾಷನಲ್ ಆಂಬಿಯಂಟ್ ಏರ್ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ ಏನಿದೆ ಇದನ್ನ ಎರಡ್ ಸಾವಿರದ ಒಂಬತ್ತರಲ್ಲಿ ರಿವೈಸ್ಡ್ ಮಾಡ್ತಾರೆ ಇದ್ರೊಳಗೆ ಏನಪ್ಪ ಅಂದ್ರೆ ಹನ್ನೆರಡು ಕ್ಯಾಟಗರಿ ಪಲ್ಯೂಟೆಂಟ್ಸ್ ನ ಇನ್ಕ್ಲೂಡ್ ಮಾಡ್ತಾರೆ ಇನ್ಕ್ಲೂಡಿಂಗ್ ಯಾವ್ದಪ್ಪ ಅಂದ್ರೆ ಪಿ ಎಂ ಟೂ ಪಾಯಿಂಟ್ ಫೈವ್ ಅಂದ್ರೆ ಪರ್ಟಿಕ್ಯುಲರ್ ಮ್ಯಾಟರ್ ಟೂ ಪಾಯಿಂಟ್ ಫೈವ್ ಏನಪ್ಪ ಅಂದ್ರೆ ನಾಕ್ಸಿಯಸ್ ಪೊಲ್ಯೂಟೆಂಟ್ ಆಗಿದೆ ಅಂದ್ರೆ ಡೀಪರ್ ಲಂಗ್ಸ್ ಹೋಗಿ ನಮ್ಮ ಲಂಗ್ಸ್ ಮೇಲೆ ಎಫೆಕ್ಟ್ ಅನ್ನ ಬೀರುತ್ತೆ ಜೊತೆಗೆ ನೋಡ್ರಿ ನಮ್ಮ ಹೃದಯಕ್ಕೂ ಕೂಡ ಏನಪ್ಪ ಅಂದ್ರೆ ಇದು ನಮ್ಮ ಹೃದಯಕ್ಕೂ ಕೂಡ ಕಾರ್ಡಿಯೋ ವ್ಯಾಸ್ಕ್ಯುಲರ್ ಅಟ್ಯಾಕ್ ಮಾಡುವಂತ ಅವಕಾಶ ಇರುತ್ತೆ ಸೊ ಇದು ಫಸ್ಟ್ ಏನ್ ಮಾಡತ್ತಪ್ಪ ಅಂದ್ರೆ ಗಾಳಿಯ ಮೂಲಕ ನಮ್ಮ ರಕ್ತವನ್ನ ಸೇರ್ಕೊಳ್ಳುತ್ತೆ ರಕ್ತವನ್ನ ಸೇರ್ಕೊಂಡು ಅಲ್ಲಿಂದ ಏನಪ್ಪ ಅಂದ್ರೆ ಕಾರ್ಡಿಯೋ ವಾಸ್ಕ್ಯುಲರ್ ಮತ್ತೆ ರೆಸ್ಪಿರೇಟರಿ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಅಂದ್ರೆ ಹಾರ್ಟ್ ಅಟ್ಯಾಕ್ ಆಗುವಂತ ಚಾನ್ಸ್ ಕೂಡ ಇರುತ್ತೆ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಈ ಪರ್ಟಿಕ್ಯುಲರ್ಟ್ ಮ್ಯಾಟರ್ ಏನಿದೆ ಅಲ್ಲ ಇದೇನಪ್ಪ ಅಂದ್ರೆ ಈ ತರದ ಒಂದು ಕಾರಣ ಆಗುತ್ತೆ ಈ ತರದ ಡಿಸೀಸ್ ಗೆ ಕಾರಣ ಆಗುತ್ತೆ ಜೊತೆಗೆ ಈ ಪರ್ಟಿಕ್ಯುಲರ್ ಮ್ಯಾಟರ್ ಯಾವ ತರನಾಗಿ ಜನರೇಟ್ ಮಾಡ್ತಾರಂದ್ರೆ ಸೊ ನೋಡ್ರಿ ಈಗ ವಾಹನಗಳಲ್ಲಿ ನಾವೇನು ಫ್ಯೂಯಲ್ ಅನ್ನ ಕಂಬರ್ಷನ್ ಮಾಡ್ತೀವಲ್ಲ ಅಥವಾ ಅದನ್ನೇನಪ್ಪ ಉರಿಸ್ತಿವಲ್ಲ ಅದ್ರ ಮೂಲಕ ಬರುತ್ತೆ ಜೊತೆಗೆ ನೋಡ್ರಿ ಟ್ರಾನ್ಸ್ಪೋರ್ಟ್ ಎನರ್ಜಿ ಮತ್ತೆ ಹೌಸ್ ಹೋಲ್ಡ್ ಮತ್ತೆ ಇಂಡಸ್ಟ್ರಿ ಮತ್ತೆ ಅಗ್ರಿಕಲ್ಚರ್ ಇಂದ ಕೂಡ ಏನಪ್ಪ ಅಂದ್ರೆ ಈ ಪರ್ಟಿಕ್ಯುಲೇಟ್ ಮ್ಯಾಟರ್ ಬರುತ್ತೆ ಅಂತ ಹೇಳ್ತಿದ್ದಾರೆ ನೋಡ್ರಿ ಈ ರಿವೈಸ್ಡ್ ನ್ಯಾಷನಲ್ ಆಂಬಿಯೆಂಟ್ ಏರ್ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ ಪ್ರಕಾರ ಏನಪ್ಪ ಅಂದ್ರೆ ಪಿಎಂ ಟೂ ಪಾಯಿಂಟ್ ಫೈವ್ ಮತ್ತೆ ಪಿ ಎಂ ಟೆನ್ ಪಾರ್ಟಿಕ್ಯುಲರ್ ಒಂದ್ ವರ್ಷಕ್ಕೆ ಎಷ್ಟಿರ್ಬೇಕಂದ್ರೆ ಸೊ ನೋಡ್ರಿ ಪಿ ಎಂ ಟೂ ಪಾಯಿಂಟ್ ಫೈವ್ ಒಂದ್ ವರ್ಷಕ್ಕೆ ಎಷ್ಟಿರ್ಬೇಕಪ್ಪ ಅಂದ್ರೆ ಎವರೇಜ್ ಆನ್ ಆ್ಯಂಡ್ ನಲ್ವತ್ತು ಮೈಕ್ರೋಗ್ರಾಮ್ಸ್ ಪರ್ ಕ್ಯೂಬಿಕ್ ಮೀಟರ್ ಇದ್ರೆ ಪಿಎಂ ಟೆನ್ ಏನಪ್ಪ ಅಂದ್ರೆ ಅರ್ವತ್ತು ಮೈಕ್ರೋಗ್ರಾಮ್ಸ್ ಪರ್ ಕ್ಯೂಬಿಕ್ ಮೀಟರ್ ಇರಬೇಕು ಅದೇ ನೀವು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಥವಾ ವಿಶ್ವ ಆರೋಗ್ಯ ಸಂಸ್ಥೆ ತಗೊಂಡ್ರೆ ಇಲ್ಲಿ ನೋಡ್ರಿ ಪಿ ಎಂ ಟು ಪಾಯಿಂಟ್ ಫೈವ್ ಎವರೇಜ್ ಎಷ್ಟ್ರೆ ಫೈವ್ ಮೈಕ್ರೋಗ್ರಾಮ್ ಪರ್ ಕ್ಯೂಬಿಕ್ ಮೀಟರ್ ಇರಬೇಕು ಪಿಎಂ ಟೆನ್ ಎಷ್ಟಿರಬೇಕಪ್ಪ ಅಂದ್ರೆ ಫಿಫ್ಟೀನ್ ಮೈಕ್ರೋ ಗ್ರಾಮ್ ಪರ್ ಕ್ಯೂಬಿಕ್ ಮೀಟರ್ ಇರಬೇಕಂತ ಹೇಳ್ತಿದ್ದಾರೆ ಹಾಗಾಗಿ ನಾವೇನಪ್ಪ ಅಂದ್ರೆ ಅವ್ರಗಿಂತ ಜಾಸ್ತಿ ರಿವಾಯ್ ಮಾಡಿ ಸ್ಟ್ಯಾಂಡರ್ಡ್ ಜಾಸ್ತಿ ಮಾಡಿದ್ವಿ ನಮ್ಮಲ್ಲಿ ಏನಪ್ಪ ಅಂದ್ರೆ ಪೊಲ್ಯೂಷನ್ಸ್ ಲೆವೆಲ್ ಏನಿದೆ ಅಲ್ಲ ಅದು ಜಾಸ್ತಿ ಇದೆ ಕಂಪೇರಿಟಿವ್ಲಿ ವಿಶ್ವ ಆರೋಗ್ಯ ಸಂಸ್ಥೆ ಅಂತ ನಾವು ಹೇಳ್ಬೋದಾಗಿದೆ ಜೊತೆಗೆ ನೋಡ್ರಿ ಪಿ ಎಂ ಟೂ ಪಾಯಿಂಟ್ ಪೊಲ್ಯೂಟೆಂಟ್ ಇದೆಯಲ್ಲ ಅದನ್ನ ಯಾವಾಗ ಇನ್ಕ್ಲೂಡ್ ಮಾಡಿದ್ವಪ್ಪ ಅಂದ್ರೆ ನಾವು ಎರಡ್ ಸಾವಿರದ ಒಂಬತ್ತರಲ್ಲಿ ಇನ್ಕ್ಲೂಡ್ ಮಾಡ್ತೀವಿ ಈಗ ನೋಡ್ರಿ ಅರ್ಬಿನ್ ಅರ್ಬನ್ ಎಮಿಷನ್ ಡಾಟ್ ಇನ್ಫೋನ್ ಅವ್ರ ಏನಪ್ಪ ಅಂದ್ರೆ ಒಂದು ಕಂಪ್ಯೂಟರ್ ಮಾಡಲಿಂಗ್ ಸ್ಟಡಿಯನ್ನು ಮಾಡ್ತಾರೆ ಅವರು ಪಿಎಂ ಟೂ ಪಾಯಿಂಟ್ ಫೈವ್ ಕಾನ್ಸಂಟ್ರೇಷನ್ ಇಪ್ಪತ್ತಂದ್ರೆ ಡೆಲ್ಲಿ ಏನಪ್ಪ ಅಂದ್ರೆ ಮೋಸ್ಟ್ ಪೊಲ್ಯೂಟೆಡ್ ಸಿಟಿ ಆಗಿತ್ತು ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರ ಸರ್ಕಾರ ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳನ್ನ ತಗೊಂಡಾಗ ಕಳೆದ ಇಪ್ಪತ್ ಮೂರು ವರ್ಷದಿಂದ ಏನಪ್ಪ ಅಂದ್ರೆ ಡೆಲ್ಲಿ ಟಾಪ್ ಪೊಸಿಷನ್ ಅಲ್ಲಿ ಇದೆ ಅಂತ ಹೇಳ್ತಿದ್ದಾರೆ ಜೊತೆಗೆ ಡೆಲ್ಲಿ ನೋಡ್ರಿ ಅನ್ಯುವಲ್ ಪಿಎಂ ಟೂ ಪಾಯಿಂಟ್ ಫೈವ್ ಲೆವೆಲ್ ಇದೆಯಲ್ಲ ಎಷ್ಟು ಪರ್ಸೆಂಟ್ ಇನ್ಕ್ರೀಸ್ ಆಗಿದೆ ನಲವತ್ತು ಪರ್ಸೆಂಟ್ ಜಾಸ್ತಿ ಆಗಿದೆ ಅಂತ ಹೇಳ್ತಿದ್ದಾರೆ ಮುಂಚೆ ಎಂಬತ್ತು ಮೈಕ್ರೋಗ್ರಾಮ್ ಪರ್ ಕ್ಯೂಬಿಕ್ ಮೀಟರ್ ಇದ್ದಿದ್ದು ಈಗ ಏನಪ್ಪಾ ಅಂದ್ರೆ ನೂರ ಹನ್ನೊಂದು ಮೈಕ್ರೋಗ್ರಾಮ್ ಪರ್ ಕ್ಯೂಬಿಕ್ ಗೆ ಏರಿದೆ ಅಂತ ಅವರು ಹೇಳ್ತಿದ್ದಾರೆ ಹಾಗಾಗಿ ಈ ಸ್ಟಡೀಸ್ ಅನ್ನ ನೋಡಿದಾಗ ಏನಪ್ಪಾ ಅಂದ್ರೆ ಡೆಲ್ಲಿನ ಏನಪ್ಪಾ ಅಂದ್ರೆ ಮೋಸ್ಟ್ ಪೊಲ್ಯೂಟೆಡ್ ಸಿಟಿ ಅಂತ ನಾವು ಹೇಳ್ಬಹುದಾಗಿದೆ ಎರಡ್ ಸಾವಿರದ ಹದಿನಾರಲ್ಲಿ ಏನಾಗುತ್ತಪ್ಪ ಅಂದ್ರೆ ಡೆಲ್ಲಿ ಏನ್ ಮಾಡತ್ತಂದ್ರೆ ವರ್ಸ್ಟ್ ಇನ್ಸಿಡೆಂಟ್ ನ ಫೇಸ್ ಮಾಡುತ್ತೆ ಈ ವಾಯು ಮಾಲಿನ್ಯದಲ್ಲಿ ಏನಪ್ಪ ಅಂದ್ರೆ ವರ್ಸ್ಟ್ ಇನ್ಸಿಡೆಂಟ್ಸ್ ಅಂದ್ರೆ ತುಂಬಾ ಕೆಟ್ಟದಾದಂತಹ ವಾಯು ಮಾಲಿನ್ಯ ಫೇಸ್ ಮಾಡುತ್ತೆ ಅವಾಗ ಪಿಎಂ ಟು ಪಾಯಿಂಟ್ ಲೆವೆಲ್ ಪಿಎಂ ಟೆನ್ ಲೆವೆಲ್ ಎಷ್ಟಕ್ಕೆ ರೀಚ್ ಆಗುತ್ತಪ್ಪ ಅಂದ್ರೆ ನೈನ್ ನೈನ್ಟಿ ನೈನ್ ಮೈಕ್ರೊಗ್ರಾಮ್ಸ್ ಪರ್ ಕ್ಯೂಬಿಕ್ ಮೀಟರ್ಗೆ ರೀಚ್ ಆಗುತ್ತೆ ಇದಾದ್ಮೇಲೆ ನೋಡ್ರಿ ನವಂಬರ್ ಒಂದಾದ್ಮೇಲೆ ಏನಪ್ಪ ಅಂದ್ರೆ ಸುಪ್ರೀಂ ಕೋರ್ಟ್ ಏನ್ ಮಾಡ್ತಾರೆ ಅಂದ್ರೆ ನವಂಬರ್ ಹದಿನಾರಲ್ಲಿ ಒಂದು ಆರ್ಡರ್ ಅನ್ನ ಪಾಸ್ ಮಾಡ್ತಾರೆ ಏನಪ್ಪ ಅಂದ್ರೆ ಈ ಡೆಲ್ಲಿ ಮತ್ತೆ ಎನ್ಸಿಆರ್ ಅಥಾರಿಟೀಸ್ ಅಂದ್ರೆ ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿ ಏನಿದೆಯಲ್ಲ ರೀಸನ್ ಏನಿದೆಯಲ್ಲ ಇಲ್ಲಿರುವಂತಹ ಅಥಾರಿಟೀಸ್ ಏನ್ ಹೇಳ್ತಾರೆ ಅಂದ್ರೆ ಒಂದು ಪ್ಲಾನ್ ಅನ್ನ ಮಾಡಿ ಮಾಡಿ ಏನಪ್ಪ ಅಂದ್ರೆ ಈ ವಾಯು ಮಾಲಿನ್ಯವನ್ನು ನೀವು ಕಮ್ಮಿ ಮಾಡ್ರಿ ಅಂತ ಹೇಳ್ತಾರೆ ಇದಾದ್ಮೇಲೆ ನೋಡ್ರಿ ಮಿನಿಸ್ಟ್ರಿ ಆಫ್ ಕ್ಲೈಮೇಟ್ ಫಾರೆಸ್ಟ್ ಅಂಡ್ ಕ್ಲೈಮೇಟ್ ಚೇಂಜ್ ಅವರು ಏನ್ ಮಾಡ್ತಾರೆ ಒಂದು ಯೋಜನೆಯನ್ನ ತಗೊಂಡ್ಬರ್ತಾರೆ ಎರಡ್ ಸಾವಿರದ ಹದಿನೇಳರಲ್ಲಿ ಇದಕ್ಕೆ ಏನ್ ಹೆಸರು ಇಡ್ತಾರ ಗ್ರೇಡೆಡ್ ರೆಸ್ಪಾನ್ಸ್ ಆಕ್ಷನ್ ಪ್ಲಾನ್ ಅಂತ ಇಡ್ತಾರೆ ಸೊ ಇದ್ರ ಇದ್ರೊಳಗೆ ಏನಪ್ಪ ಅಂದ್ರೆ ಡೆಲ್ಲಿ ಒಳಗಿರುವಂತ ಡಿಫ್ರೆಂಟ್ ಏನ್ ಬೇರೆ ಬೇರೆ ಅಥಾರಿಟೀಸ್ ಇರ್ತಾರಲ್ಲ ಏಜೆನ್ಸಿ ಇರ್ತಾರಲ್ಲ ಅವರೆಲ್ಲರೂ ಕೂಡ ಸಹಕಾರ ಕೊಟ್ಟು ಏನ್ ಮಾಡ್ಬೇಕಪ್ಪ ಅಂದ್ರೆ ಈ ಏರ್ ಕ್ವಾಲಿಟಿ ಏನ್ ಜಾಸ್ತಿ ಆಗ್ತಿದೆ ಅಥವಾ ವಾಯುಮಾಲಿನ್ಯ ಏನ್ ಜಾಸ್ತಿ ಆಗ್ತಿದೆಯಲ್ಲ ಅದನ್ನ ಕಮ್ಮಿ ಮಾಡಿ ಏನಪ್ಪ ಅಂದ್ರೆ ಏರ್ ಕ್ವಾಲಿಟಿ ಲೆವೆಲ್ ಅನ್ನ ಜಾಸ್ತಿ ಮಾಡಕ್ಕೆ ಈ ಯೋಜನೆಯನ್ನ ಜಾರಿಗೆ ತರ್ತಾರೆ ಹಾಗಾದ್ರೆ ಡೆಲ್ಲಿ ಇಷ್ಟು ಏರ್ ಪೊಲ್ಯೂಷನ್ಸ್ ಕಾರಣಗಳು ಏನಪ್ಪ ಅಂದ್ರೆ ನೋಡ್ರಿ ಬೇರೆ ಬೇರೆ ಅಧ್ಯಯನಗಳನ್ನು ನೋಡಿದಾಗ ಜೊತೆಗೆ ಡೆಲ್ಲಿ ಪೊಲ್ಯೂಷನ್ ಕಂಟ್ರೋಲ್ ಕಮಿಟಿ ಅವರು ಕೊಟ್ಟಂತ ಕಾರಣಗಳನ್ನು ನೋಡಿದಾಗ ಅಥವಾ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅವರು ಕೊಟ್ಟಂತ ರಿಪೋರ್ಟ್ ಅನ್ನ ನೋಡಿದಾಗ ಆಮೇಲೆ ನೋಡ್ರಿ ಐಐಟಿ ಮದ್ರಾಸ್ ಎಕ್ಸ್ಪರ್ಟ್ಸ್ ಹೇಳಿದಂತ ರೀಸನ್ಸ್ ಅನ್ನ ನೋಡಿದಾಗ ಏನಪ್ಪ ಅಂದ್ರೆ ಡೆಲ್ಲಿ ಇಷ್ಟು ವಾಯುಮಾಲಿನ್ಯ ಆಯ್ಕೆ ಮುಖ್ಯ ಕಾರಣ ಏನಪ್ಪಾ ಅಂದ್ರೆ ಡೆಲ್ಲಿ ಆಗ್ತಿರುವಂತಹ ರಾಪಿಡ್ ಅರ್ಬನೈಜೇಷನ್ ಅಥವಾ ಡೆಲ್ಲಿ ಏನಪ್ಪ ಅಂದ್ರೆ ಈ ಅರ್ಬನೈಜೇಷನ್ ಏನಿದೆ ನಗರೀಕರಣ ತುಂಬಾ ರ್ಯಾಪಿಡ್ ಫೇಸ್ ಅಲ್ಲಿ ನಡೀತಾ ಇದೆ ಜೊತೆಗೆ ನೋಡ್ರಿ ಅಲ್ಲಿರುವಂತ ಇಂಡಸ್ಟ್ರಿಯಲೈಸೇಷನ್ ಅಂದ್ರೆ ಕೈಗಾರಿಕರಣ ತುಂಬಾ ರ್ಯಾಪಿಡ್ ಆಗಿ ನಡೀತಾ ಇದೆ ಅರ್ಬನೈಸೇಷನ್ ಕೂಡ ಜಾಸ್ತಿ ಆಗ್ತಿದೆ ಇದರಿಂದ ಏನಾಗ್ತಿದೆ ಡೆಲ್ಲಿ ಮೋಟರೈಸ್ ವೆಹಿಕಲ್ ಅಂದ್ರೆ ಪ್ರತಿಯೊಬ್ಬರು ಏನಪ್ಪ ಅಂದ್ರೆ ಪ್ರೈವೇಟ್ ವೆಹಿಕಲ್ಸ್ ಜಾಸ್ತಿ ಆಗ್ತಿದೆ ಅಂತ ಹೇಳ್ತಿದ್ರೆ ಇದರಿಂದ ಏನಪ್ಪ ಅಂದ್ರೆ ವಾಯು ಮಾಲಿನ್ಯದಲ್ಲಿರುವ ಕೆಲವೊಂದಿಷ್ಟು ಪೊಲ್ಯೂಟೆನ್ಸ್ ಏನಪ್ಪ ಅಂದ್ರೆ ಜಾಸ್ತಿ ಆಗ್ತಿದೆ ಅಂತ ಹೇಳ್ತಿದ್ದಾರೆ ನೋಡ್ರಿ ಯಾವ್ಯಾವ ಪೊಲ್ಯೂಷನ್ ಜಾಸ್ತಿ ಆಗ್ತಿದೆ ಅಂತ ಅಂದ್ರೆ ಏರ್ ಪೊಲ್ಯೂಟೆಂಟ್ಸ್ ಆದಂತ ಪರ್ಟಿಕ್ಯುಲರ್ ಮ್ಯಾಟರ್ ಜಾಸ್ತಿ ಆಗ್ತಿದೆ ಆಮೇಲೆ ನೈಟ್ರೋಜನ್ ಆಕ್ಸೈಡ್ಸ್ ಜಾಸ್ತಿ ಆಗ್ತಿದೆ ಸಲ್ಫರ್ ಆಕ್ಸೈಡ್ ಜಾಸ್ತಿ ಆಗ್ತಿದೆ ಮತ್ತೆ ಕಾರ್ಬನ್ ಮೊನಾಕ್ಸೈಡ್ ಮತ್ತೆ ಓಜೋನ್ ಏನಿದೆ ಅಲ್ಲ ಇದು ಕೂಡ ಜಾಸ್ತಿ ಆಗ್ತಿದೆ ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಎರಡ್ ಸಾವಿರದ ಒಂದರಿಂದ ಎರಡ್ ಸಾವಿರದ ಹನ್ನೊಂದರೊಳಗೆ ಡೆಲ್ಲಿ ಪಾಪ್ಯುಲೇಷನ್ ಎಷ್ಟು ಜಾಸ್ತಿ ಆಗಿದೆಪಂದ್ರ ನೋಡ್ರಿ ಎರಡ್ ಸಾವಿರದ ಒಂದರಲ್ಲಿ ಇದು ಒಂದ್ ಸಾವಿರದ ಒನ್ ಪಾಯಿಂಟ್ ತ್ರೀ ಸೆವೆನ್ ಏಟ್ ಕ್ರೋರ್ ಇದ್ದಿತ್ತು ಈಗ ಎರಡ್ ಸಾವಿರದ ಹನ್ನೊಂದಕ್ಕೆ ಇದು ಎಷ್ಟಾಗಿದೆ ಅಂದ್ರೆ ಒನ್ ಪಾಯಿಂಟ್ ಸಿಕ್ಸ್ ಸೆವೆನ್ ಏಟ್ ಕ್ರೋರ್ ಆಗಿದೆ ಅಂತ ಹೇಳ್ತಿದ್ದಾರೆ ಅದೇ ಎರಡ್ ಸಾವಿರದ ಹನ್ನೊಂದರ ಪ್ರಕಾರ ನೋಡ್ರಿ ಡೆಲ್ಲಿ ಮತ್ತೆ ಆರ್ ಅಂದ್ರೆ ಡೆಹಲಿ ಮತ್ತೆ ನ್ಯಾಷನಲ್ ಕ್ಯಾಪಿಟಲ್ ರೀಸನ್ ಇದ್ರ ಒಟ್ಟು ಪಾಪ್ಯುಲೇಷನ್ ಅಥವಾ ಜನಸಂಖ್ಯೆ ಎಷ್ಟಿದೆ ಅಂದ್ರೆ ಇಪ್ಪತ್ತೈದು ಪಾಯಿಂಟ್ ಎಂಟು ಮಿಲಿಯನ್ ಇದೆ ಅಂತ ಹೇಳ್ತಾರೆ ಸೊ ಪೂರ್ತಿ ಅರ್ಬನೈಸೇಷನ್ ಅಥವಾ ಭಾರತದ ಪೂರ್ತಿ ನಗರೀಕರಣದ ಜನಸಂಖ್ಯೆಯನ್ನ ಕನ್ಸಿಡರ್ ಮಾಡಿದಾಗ ಡೆಲ್ಲಿ ಒಂದರಲ್ಲೇ ಎಷ್ಟು ಜನ ಇರ್ತಾರಪ್ಪ ಅಂದ್ರೆ ಸೆವೆನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟೇಜ್ ಜನ ಇರ್ತಾರೆ ಅಂತ ಹೇಳ್ತಿದ್ದಾರೆ ಅಂದ್ರೆ ಭಾರತದ ಒಟ್ಟು ನಗರಗಳಲ್ಲಿ ವಾಸುವಂತ ಜನಸಂಖ್ಯೆಯಲ್ಲಿ ಡೆಲ್ಲಿ ಒಂದರಲ್ಲೇ ನೋಡ್ರಿ ಏಳು ಪಾಯಿಂಟ್ ಆರು ಪರ್ಸೆಂಟ್ ಜನಸಂಖ್ಯೆ ಇರುತ್ತೆ ಅಂತ ಹೇಳ್ತಿದ್ದಾರೆ ಜೊತೆ ನೋಡ್ರಿ ಡೆಲ್ಲಿ ಎಷ್ಟು ಟೋಟಲ್ ಸ್ಕ್ವೇರ್ ಕಿಲೋಮೀಟರ್ ಒಂದ್ ಸಾವಿರದ ನಾಲ್ಕುನೂರ ಎಂಬತ್ ಮೂರು ಸ್ಕ್ವೇರ್ ಕಿಲೋಮೀಟರ್ ಇದೆ ಆಮೇಲೆ ಪಾಪುಲೇಷನ್ ಡೆನ್ಸಿಟಿ ಎಷ್ಟು ಜಾಸ್ತಿ ಆಗಿದೆ ನೋಡ್ರಿ ಅಂದ್ರೆ ಜನಸಂಖ್ಯೆ ಸಾಂದ್ರತೆ ಎಷ್ಟು ಜಾಸ್ತಿ ಆಗಿದೆಪಂದ್ರೆ ಎರಡ್ ಸಾವಿರದ ಒಂದರಲ್ಲಿ ಒಂಬತ್ತು ಸಾವಿರದ ಮುನ್ನೂರ ನಲವತ್ತು ಒಂದ್ ಕಿಲೋಮೀಟರ್ ಗೆ ಒಂಬತ್ ಸಾವಿರದ ಮುನ್ನೂರ ನಲ್ವತ್ತು ಪರ್ಸೆಂಟ್ಸ್ ಇದ್ದವರು ಎರಡ್ ಸಾವಿರದ ಹನ್ನೊಂದರವತ್ತಿಗೆ ಅದಷ್ಟಾಗಿದೆ ಅಂದ್ರೆ ಹನ್ನೊಂದು ಸಾವಿರದ ಮುನ್ನೂರ ಇಪ್ಪತ್ತು ನಿವಾಸಿಗಳು ಅಂದ್ರೆ ನೋಡ್ರಿ ಜನಸಾಂದ್ರತೆ ಅಂದ್ರೆ ಒಂದು ಸ್ಕ್ವೇರ್ ಕಿಲೋಮೀಟರ್ ಅಲ್ಲಿ ಎಷ್ಟು ಜನ ವಾಸಿಸ್ತಾರೆ ಅಂತ ಹೇಳ್ತಾರೆ ನಮ್ಮ ನಾರ್ಮಲ್ ಎವರೇಜ್ ತ್ರೀ ಟ್ವೆಂಟಿ ಇದೆ ಆದ್ರೆ ಡೆಲ್ಲಿ ಒಂದು ಸ್ಕ್ವೇರ್ ಕಿಲೋಮೀಟರ್ ಎಷ್ಟು ಜನ ವಾಸಿಸ್ತಿದ್ರಪ್ಪ ಅಂದ್ರೆ ಎರಡ್ ಸಾವಿರದ ಒಂದರಲ್ಲಿ ಒಂಬತ್ತು ಸಾವಿರದ ಮುನ್ನೂರ ನಲ್ವತ್ತು ಜನ ವಾಸಿಸ್ತಿದ್ರು ಅದೇ ಎರಡ್ ಸಾವಿರದ ಹನ್ನೊಂದಕ್ಕೆ ಅದು ಹನ್ನೊಂದು ಸಾವಿರದ ಮುನ್ನೂರ ಇಪ್ಪತ್ತು ಜನರಿಗೆ ಆಗಿದೆ ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಇದೇ ಟೈಮಲ್ಲಿ ಏನಪ್ಪ ಅಂದ್ರೆ ಎಷ್ಟು ವೆಹಿಕಲ್ಸ್ ಜಾಸ್ತಿ ಆಗಿದೆ ಅಂದ್ರೆ ಡೆಲ್ಲಿ ಫೋರ್ ಪಾಯಿಂಟ್ ಟೂ ಮಿಲಿಯನ್ ಅಂದ್ರೆ ನಲವತ್ತೆರಡು ಲಕ್ಷ ಗಾಡಿಗಳಲ್ಲಿ ಏನಪ್ಪ ಅಂದ್ರೆ ವಾಹನಗಳು ರೆಜಿಸ್ಟರ್ ಆಗಿದೆ ಅಂತ ಹೇಳ್ತಿದ್ದಾರೆ ಅದು ಕೂಡ ಏನಪ್ಪ ಅಂದ್ರೆ ಎರಡ್ ಸಾವಿರದಿಂದ ಈ ಕಡೆ ಜಾಸ್ತಿ ಈ ವೆಹಿಕಲ್ಸ್ ರೆಜಿಸ್ಟರ್ಡ್ ಆಗಿದೆ ಅಂತ ಹೇಳ್ತಿದ್ದಾರೆ ಆಮೇಲೆ ನೋಡ್ರಿ ಈ ವೆಹಿಕಲ್ಸ್ ಈಗ ರಿಜಿಸ್ಟರ್ಡ್ ಎಷ್ಟು ಜಾಸ್ತಿ ಆಗಿದೆ ಅಂದ್ರೆ ಎರಡ್ ಸಾವಿರದ ಹದಿನೆಂಟರ ಹೊತ್ತಿಗೆ ಹತ್ತು ಪಾಯಿಂಟ್ ಒಂಬತ್ತು ಮಿಲಿಯನ್ ಅಂದ್ರೆ ಆಲ್ಮೋಸ್ಟ್ ಒಂದು ಕೋಟಿ ಒಂಬತ್ತು ಲಕ್ಷ ವೆಹಿಕಲ್ಸ್ ಏನಪ್ಪ ಪ್ರೈವೇಟ್ ವೆಹಿಕಲ್ಸ್ ಏನಪ್ಪ ಅಂದ್ರೆ ಡೆಲ್ಲಿ ಇದಾವೆ ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಏನ್ ಪೊಲ್ಯೂಟಿಂಗ್ ಇಂಡಸ್ಟ್ರೀಸ್ ಇದ್ವು ಅಥವಾ ಯಾವೆಲ್ಲ ವಾಯು ಮಾಲಿನ್ಯಕ್ಕೆ ಹಾನಿಕರವಾದಂತಹ ಕಾರಣಗಳಿದ್ದಲ್ಲ ಅವ್ನ ಏನಪ್ಪಾ ಅಂದ್ರೆ ನೈನ್ಟೀನ್ ನೈನ್ಟೀಸ್ ಅಲ್ಲಿ ದೂರ ಮಾಡ್ತಾರೆ ಬಟ್ ಏನಪ್ಪ ಅಂದ್ರೆ ಈ ಏನಪ್ಪ ಅಂದ್ರೆ ಜಾಸ್ತಿ ಏರ್ ಪೊಲ್ಯೂಷನ್ಸ್ ಮಾಡುವಂತ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಏನಿದಾವೆ ಅಥವಾ ಅದರದ್ದು ದೊಡ್ಡ ಕ್ಲಸ್ಟರ್ಸ್ ಏನಿದೆ ಅಂದ್ರೆ ಒಂದು ಸ್ಮಾಲ್ ಸ್ಕೇಲ್ ಒಂದು ಗ್ರೂಪ್ ಏನಿರುತ್ತೆ ಅಥವಾ ಒಂದು ಏರಿಯಾ ಏನಿರುತ್ತೆ ಅದನ್ನ ಏನಪ್ಪಾ ಅಂದ್ರೆ ಇನ್ನೂ ಕೂಡ ಮೂವ್ ಮಾಡಕ್ಕಾಗಿಲ್ಲ ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಥಾರಿಟಿ ಪ್ರಕಾರ ಏನಪ್ಪ ಅಂದ್ರೆ ಡೆಲ್ಲಿ ಏನ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಇದಾವಲ್ಲ ಅವುಗಳು ಬಿಡುವಂತ ಮಾಲಿನ್ಯಗಳೇನಿದೆಯಲ್ಲ ಯಾವ್ದು ಕೂಡ ಏನಪ್ಪ ಅಂದ್ರೆ ಸ್ಟ್ಯಾಂಡರ್ಡ್ ಲೆವೆಲ್ ಗೆ ಮ್ಯಾಚ್ ಆಗಲ್ಲ ಅಂತ ಹೇಳ್ತಿದ್ದಾರೆ ಸೊ ಸೊಡ್ರಿ ಆ ಕಾರ್ಖಾನೆಗಳಿಗೆ ಬರುವಂತ ಹೊಗೆ ಇರಬಹುದು ನೀರು ಇರಬಹುದು ಮತ್ತೆ ಸಾಯಿಲ್ ಸ್ಟ್ಯಾಂಡರ್ಡ್ಸ್ ಅಂದ್ರೆ ಮಣ್ಣಿನ ಸ್ಟ್ಯಾಂಡರ್ಡ್ಸ್ ಏನಿದೆಯಲ್ಲ ಯಾವ್ದು ಕೂಡ ಏನಪ್ಪ ಅಂದ್ರೆ ಈ ಏನ್ ಸ್ಟ್ಯಾಂಡರ್ಡ್ ಲೆವೆಲ್ಗೆ ಇರ್ಬೇಕಲ್ಲ ಆ ತರನಾಗಿಲ್ಲ ಅಂತ ಹೇಳ್ತಿದ್ದಾರೆ ಒಂದು ಎಕ್ಸಾಂಪಲ್ ಏನಪ್ಪ ಅಂದ್ರೆ ರಜಾಫ್ ಡ್ರೈನ್ ಬಸ್ ಒಳಗೆ ಅಲ್ಲೇನಪ್ಪ ಏನಪ್ಪ ಅಂದ್ರೆ ಬೇರೆ ಬೇರೆ ಇಂಡಸ್ಟ್ರಿಯಲ್ ಏರಿಯಾ ಏನಿದೆಯಲ್ಲ ಅಲ್ಲಿ ನೀವು ವಾಟರ್ ಅನ್ನ ನೋಡಿದಾಗ ಏನಪ್ಪ ಅಂದ್ರೆ ಅಲ್ಲಿ ವಾಟರ್ನ ನೀವು ನೋಡಿದಾಗ ಅದು ತುಂಬಾ ಕ್ರಿಟಿಕಲ್ ಕ್ಯಾಟಗರಿ ಇರುತ್ತೆ ಅಂದ್ರೆ ಡ್ರೈನ್ ಇಂದ ಏನ್ ಬರುತ್ತೆ ಅಥವಾ ಇಂದ ಏನು ಹೊರಗಡೆ ಆಗ್ತಾರಲ್ಲ ಮಲಿನವಾದ ನೀರು ಅದೇನಪ್ಪ ಅಂದ್ರೆ ತುಂಬಾ ಕ್ರಿಟಿಕಲ್ ಕ್ಯಾಟಗರಿ ಇದೆ ಅಂತ ಹೇಳ್ತಿದ್ದಾರೆ ಇದೇನಪ್ಪ ಅಂದ್ರೆ ನಜಾಫ್ ಒಂದು ಎಕ್ಸಾಂಪಲ್ ಆದ್ರೆ ಈ ತರದ ಎಷ್ಟೋ ಗಳು ಈಗೂ ಕೂಡ ಡೆಲ್ಲಿ ಇದೆ ಅಂತ ಅವರು ಹೇಳ್ತಿದ್ದಾರೆ ಹಾಗಾದ್ರೆ ಈ ಪೊಲ್ಯೂಷನ್ಸ್ ಏನಾಗ್ತಿದೆಯಲ್ಲ ಈ ಅಂದ್ರೆ ವಾಯು ಮಾಲಿನ್ಯ ಆಗ್ತಿದೆಯಲ್ಲ ಅದನ್ನ ಕಂಟ್ರೋಲ್ ಮಾಡಕ್ಕೆ ನೀವು ತಗೊಂಡಿರುವಂತ ಮೆಜರ್ಸ್ ಏನಂತಂದ್ರೆ ಸೊ ನೋಡ್ರಿ ಅರ್ಬನ್ ಎಮಿಷನ್ ಇನ್ಫೋ ಪ್ರಕಾರ ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ಮಾಡಲಿಂಗ್ ಅನ್ನ ಮಾಡಿದಾರೆ ಕೆಲವೊಂದಿಷ್ಟು ರಿಪೋರ್ಟ್ ಪ್ರಕಾರ ಏನಪ್ಪ ಅಂದ್ರೆ ಈ ಡೆಲ್ಲಿಲಿ ಪಿ ಎಂ ಟು ಪಾಯಿಂಟ್ ಫೈವ್ ಲೆವೆಲ್ಗೆ ಜಾಸ್ತಿ ಕಾರಣಗಳೇನು ಯಾವ್ಯಾವ ಎಷ್ಟು ಪಿ ಎಂ ಟು ಪಾಯಿಂಟ್ ಫೈವ್ ಲೆವೆಲ್ ಬರುತ್ತಂದ್ರೆ ಫಸ್ಟ್ ನೋಡ್ರಿ ಮೂವತ್ತು ಪರ್ಸೆಂಟ್ ಈ ಎಮಿಷನ್ಸ್ ಏನಿದೆ ಪಿ ಎಂ ಟು ಪಾಯಿಂಟ್ ಫೈವ್ ಇದೆ ಎದ್ರಿಂದ ಬರುತ್ತಪ್ಪ ಅಂದ್ರೆ ಸಾಯಿಲ್ ಮತ್ತೆ ರೋಡ್ ಡಸ್ಟ್ ಇಂದ ಬರುತ್ತೆ ಅಂತ ಹೇಳ್ತಿದ್ದಾರೆ ಡೆಲ್ಲಿ ಒಟ್ಟು ಪೊಲ್ಯೂಷನ್ಸ್ ಏನಪ್ಪ ಅಂದ್ರೆ ಪಿ ಎಂ ಟೂ ಪಾಯಿಂಟ್ ಫೈವ್ ಲೆವೆಲ್ ಎಷ್ಟ್ರೆ ತರ್ಟಿ ಪರ್ಸೆಂಟ್ ಇದ್ರೆ ಇನ್ನು ಇಪ್ಪತ್ತು ಪರ್ಸೆಂಟ್ ಎಲ್ಲಿಂದ ಬರುತ್ತಪ್ಪ ಅಂದ್ರೆ ಸಾಯಿಲ್ ಮತ್ತೆ ಡಸ್ಟ್ ಪಾರ್ಟಿಕಲ್ ಇಂದ ಬರುತ್ತೆ ಇನ್ನು ಇಪ್ಪತ್ತು ಪರ್ಸೆಂಟ್ ಎಲ್ಲಿಂದ ಬರುತ್ತಪ್ಪ ಅಂದ್ರೆ ಬಯೋಮಾಸ್ ಬರ್ನಿಂಗ್ ಇಂದ ಬರುತ್ತೆ ಆಮೇಲೆ ಹದಿನೈದು ಪರ್ಸೆಂಟ್ ಇಂಡಸ್ಟ್ರೀಸ್ ಕಾರ್ಖಾನೆಗಳಿಂದ ಬಂದ್ರೆ ಈ ಡೀಸೆಲ್ ಜನರೇಟರ್ ಇಂದ ಎಷ್ಟು ಬರುತ್ತಪ್ಪ ಅಂದ್ರೆ ಹತ್ತು ಪರ್ಸೆಂಟೇಜ್ ಬರುತ್ತೆ ಈ ಪವರ್ ಪ್ಲಾಂಟ್ಸ್ ಅಂದ್ರೆ ಈ ಶಾಖ ವಿದ್ಯುತ್ ಉತ್ಪನ್ನ ಕೇಂದ್ರಗಳು ಅಥವಾ ಏನಪ್ಪ ಅಂದ್ರೆ ವಿದ್ಯುತ್ ಶಕ್ತಿ ಕೇಂದ್ರಗಳು ಏನಿದೆಯಲ್ಲ ಅದರಿಂದ ಐದು ಪರ್ಸೆಂಟ್ ಬರುತ್ತೆ ಅಂತ ಹೇಳ್ತಿದ್ರೆ ಒಟ್ಟಾರೆ ನೋಡ್ರಿ ನಾವು ಡೆಲ್ಲಿಯ ವಾಯುಮಾಲಯವನ್ನು ನೂರು ಪರ್ಸೆಂಟ್ ತಗೊಂಡಾಗ ಇದರಲ್ಲಿ ಪಿಎಂ ಟೂ ಪಾಯಿಂಟ್ ಫೈವ್ ಇಂದ ಎಷ್ಟು ಬರುತ್ತಪ್ಪ ಅಂದ್ರೆ ಮೂವತ್ ಪರ್ಸೆಂಟ್ ಬರುತ್ತೆ ಆಮೇಲೆ ಈ ಮಣ್ಣು ಮತ್ತೆ ರೋಡ್ ಡಸ್ಟ್ ಇಂದ ನಮಗೆ ಇಪ್ಪತ್ತು ಪರ್ಸೆಂಟ್ ಬರುತ್ತೆ ಇದಾದ್ಮೇಲೆ ನೋಡ್ರಿ ಬಯೋಮಾಸ್ ಬರ್ನಿಂಗ್ ಅಂದ್ರೆ ಈಗ ಬಯೋಮಾಸನ ಬರ್ನ್ ಮಾಡೋದ್ರಿಂದ ಇಪ್ಪತ್ತು ಪರ್ಸೆಂಟ್ ಬರುತ್ತೆ ಆಮೇಲೆ ಡೀಸೆಲ್ ಅಥವಾ ಇಂಡಸ್ಟ್ರೀಸ್ ಇಂದ ಎಷ್ಟು ಬರುತ್ತಪ್ಪ ಅಂದ್ರೆ ಹದಿನೈದು ಪರ್ಸೆಂಟ್ ಬರುತ್ತೆ ಈ ಡೀಸೆಲ್ ಜನರೇಟರ್ ಹತ್ತು ಪರ್ಸೆಂಟ್ ಪೊಲ್ಯೂಷನ್ಸ್ ಬಂದ್ರೆ ಇನ್ನುಳಿದಂತ ಐದು ಪರ್ಸೆಂಟ್ ಪೊಲ್ಯೂಷನ್ಸ್ ಅಲ್ಲಿಂದ ಬರುತ್ತಪ್ಪ ಅಂದ್ರೆ ಪವರ್ ಪ್ಲಾಂಟ್ ಇಂತ ಬರುತ್ತೆ ಅಂತ ಹೇಳ್ತಿದ್ದಾರೆ ಸೊ ಹಾಗಾದ್ಮೇಲೆ ಈ ಸ್ಟಬಲ್ ಬರ್ನಿಂಗ್ ಇಂದ ಎಷ್ಟು ಬರ್ಬೋದಪ್ಪ ಅಂದ್ರೆ ಸ್ಟಬಲ್ ಬರ್ನಿಂಗ್ ಮತ್ತೆ ನೇಬರಿಂಗ್ ಸ್ಟೇಟ್ ಇಂದ ಆಲ್ಮೋಸ್ಟ್ ತರ್ಟಿ ಪರ್ಸೆಂಟ್ ಏನಪ್ಪ ಅಂದ್ರೆ ಏರ್ ಪೊಲ್ಯೂಷನ್ಸ್ ಬರುತ್ತೆ ಅಂತ ಅವರು ಹೇಳ್ತಿದ್ದಾರೆ ಇದ್ರ ಜೊತೆಗೆ ನೋಡ್ರಿ ಸುಪ್ರೀಂ ಕೋರ್ಟ್ ಏನಪ್ಪ ಅಂದ್ರೆ ಒಂದು ಕ್ಯಾಪ್ ಅನ್ನು ಹಾಕಿದೆ ಆಟೋ ರಿಕ್ಷಾಗಳಪ್ಪ ಅಂದ್ರೆ ಐವತ್ತೈದು ಸಾವಿರಕ್ಕಿಂತ ಜಾಸ್ತಿ ಇರಬಾರ್ದು ಎಸ್ಪೆಷಲಿ ಟೂ ಸ್ಟ್ರೋಕ್ ಆಟೋ ರಿಕ್ಷಾಗಳನಪ್ಪ ಅಂದ್ರೆ ಐವತ್ತು ಸಾವಿರ ಐವತ್ತೈದು ಸಾವಿರಕ್ಕಿಂತ ಜಾಸ್ತಿ ಇರಬಾರ್ದು ಅಂತ ಏನ್ ಹೇಳಿದ್ರಲ್ಲ ಇದರಿಂದ ಏನಾಗಿದ್ಯಾ ಅಂದ್ರೆ ಈ ಕ್ಯಾಪ್ ಅನ್ನು ಮೇಂಟೈನ್ ಮಾಡೋದಕ್ಕೋಸ್ಕರ ಏನಪ್ಪ ಅಂದ್ರೆ ಈಗ ಲೀಗಲ್ ಆಗಿ ಐವತ್ತೈದು ಸಾವಿರ ಇದೆ ಇಲ್ಲಿಗಲ್ ಆಗಿ ಪರ್ಮಿಟ್ಸ್ ಏನಾಗ್ತಿದೆ ಅಂದ್ರೆ ಜಾಸ್ತಿ ಆಗ್ತಿದೆ ಅಂತ ಹೇಳ್ತಿದ್ದಾರೆ ಹೇಳ್ತಿದಾರೆ ನೋಡ್ರಿ ಹನ್ನೊಂದರೊಳಗಡೆ ಡೆಲ್ಲಿ ಪಾಪ್ಯುಲೇಷನ್ ಅಥವಾ ಜನಸಂಖ್ಯೆ ಎಷ್ಟು ಜಾಸ್ತಿ ಆಗಿದೆ ನಲವತ್ತೈದು ಪರ್ಸೆಂಟ್ ಜಾಸ್ತಿ ಆಗಿದೆ ಅದೇ ತರನಾಗಿ ಅದೇ ಟೈಮಲ್ಲಿ ನೋಡ್ರಿ ಟೂ ವೀಲರ್ ಮತ್ತೆ ಫೋರ್ ವೀಲರ್ ರೆಜಿಸ್ಟ್ರೇಷನ್ ಎಷ್ಟು ಜಾಸ್ತಿ ಆಗಿದೆ ಅಂದ್ರೆ ಎರಡ್ ನೂರ ಪರ್ಸೆಂಟ್ ಜಾಸ್ತಿ ಆಗಿದೆ ಅಂತ ಹೇಳ್ತಿದ್ದಾರೆ ಸೊ ಇದಕ್ಕೆಲ್ಲ ಮುಖ್ಯ ಕಾರಣ ಏನಪ್ಪ ಅಂದ್ರೆ ಕಡಿಮೆ ಅವೈಲೇಬಿಲಿಟಿ ಆಫ್ ಆಟೋ ಅಂದ್ರೆ ಆಟೋ ಅವೈಲಬಿಲಿಟಿ ತುಂಬಾ ಕಮ್ಮಿ ಇರೋದಕ್ಕೋಸ್ಕರ ಏನಪ್ಪಾ ಅಂದ್ರೆ ಈ ಪರ್ಸನಲ್ ವೆಹಿಕಲ್ಸ್ ಎಷ್ಟು ಜಾಸ್ತಿ ಆಗಿದೆ ಅಂದ್ರೆ ಎರಡ್ ನೂರ ಐವತ್ತು ಪರ್ಸೆಂಟೇಜ್ ಜಾಸ್ತಿ ಆಗಿದೆ ಅಂತ ಹೇಳ್ತಿದ್ದಾರೆ ಇದರಿಂದ ಏನಪ್ಪಾ ಅಂದ್ರೆ ಪ್ರೈವೇಟ್ ಓನರ್ಶಿಪ್ ಇರೋದ್ರಿಂದ ಪ್ರೈವೇಟ್ ಕನ್ಸಂಪ್ಷನ್ ಜಾಸ್ತಿ ಆಗೋದ್ರಿಂದ ಏನಾಗುತ್ತಪ್ಪ ಅಂದ್ರೆ ಪೊಲ್ಯೂಷನ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಿದ್ದಾರೆ ಅಂದ್ರೆ ನೋಡ್ರಿ ಈಗ ಆಟೋಸ್ ಜಾಸ್ತಿ ಇದ್ವಪ್ಪ ಅಂದ್ರೆ ಈಗ ಏನ್ ಅಂದ್ರೆ ಎಲ್ಲೋ ಹೋಗ್ಬೇಕಾದ್ರೂ ಆಟೋ ತಗೊಂಡು ಹೋಗ್ತಾರೆ ಅದರಿಂದ ಪೊಲ್ಯೂಷನ್ಸ್ ಕಮ್ಮಿ ಆಗುತ್ತೆ ಬಟ್ ಈಗ ಪ್ರೈವೇಟ್ ವೆಹಿಕಲ್ ಇರೋದ್ರಿಂದ ಒಬ್ಬೊಬ್ರು ಒಂದ್ ಒಂದ್ ಕೆಲಸಕ್ಕೆ ಅಂದ್ರೆ ಪ್ರೈವೇಟ್ ವೆಹಿಕಲ್ಸ್ ಯೂಸ್ ಮಾಡೋದ್ರಿಂದ ಪ್ರತಿಯೊಂದು ವಾಹನಗಳಿಂದ ಎಷ್ಟು ಏನಪ್ಪಾ ಅಂದ್ರೆ ಹೊಗೆ ಬರುತ್ತಲ್ಲ ಅದು ಜಾಸ್ತಿ ಆಗುತ್ತೆ ಇದರಿಂದ ಏನಾಗುತ್ತೆ ಅಂದ್ರೆ ವಾಯು ಮಾಲಿನ್ಯ ಕೂಡ ಜಾಸ್ತಿ ಆಗುತ್ತೆ ಅಂತ ಹೇಳ್ತಿದಾರೆ ಜೊತೆಗೆ ನೋಡ್ರಿ ದೆಲ್ಲಿ ಈಗೂ ಸಹ ಏನಪ್ಪ ಅಂದ್ರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಅಷ್ಟು ಸರಿಯಾಗಿಲ್ಲ ಅಂತ ಅವರು ಹೇಳ್ತಿದ್ದಾರೆ ಏನು ನಮಗೆ ಜನರಿಗೆ ಬೇಕಾದಂತ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಅನ್ನ ಕೊಡಬೇಕಲ್ಲ ಆತರಂತ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಇಲ್ಲ ಅಂತ ಅವರು ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ರಿಸರ್ಚರ್ ಪ್ರಕಾರ ಏನಪ್ಪಾ ಅಂದ್ರೆ ಏನು ಆಡ್ ಇವನ್ ಪಾಲಿಸ್ ಇದೆಯಲ್ಲ ಇದೇನಪ್ಪ ಅಂದ್ರೆ ಕೇವಲ ಪ್ರೈವೇಟ್ ವೆಹಿಕಲ್ಸ್ ಗೆ ಮಾತ್ರ ಅಪ್ಲೈ ಆಗ್ತಿದೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಮತ್ತೆ ಹೆವಿ ವೆಹಿಕಲ್ಸ್ ಅಪ್ಲೈ ಆಗ್ತಿಲ್ಲ ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಒಂದು ಸ್ಟಡಿಯನ್ನ ಕಂಡಕ್ಟ್ ಐ ಐಐಟಿ ಡೆಲ್ಲಿ ಅವ್ರು ಏನ್ ನೋಟ್ ಡೌನ್ ಮಾಡಿದ್ದಾರೆ ಅಂದ್ರೆ ನೋಡ್ರಿ ಈ ವೆಹಿಕಲ್ ಆರ್ ಎಮಿಷನ್ಸ್ ಅಥವಾ ಈ ವಾಹನಗಳಿಂದ ಎಷ್ಟು ಎಮಿಷನ್ಸ್ ಬರುತ್ತಲ್ಲ ಅದೇನಪ್ಪ ಅಂದ್ರೆ ಡೆಲ್ಲಿ ಪಿ ಎಂ ಟು ಪಾಯಿಂಟ್ ಲೆವೆಲ್ ಕಾಂಟ್ರಿಬ್ಯೂಷನ್ ಎಷ್ಟು ಮಾಡುತ್ತಂದ್ರೆ ಇಪ್ಪತ್ತೈದು ಪರ್ಸೆಂಟ್ ಮಾಡುತ್ತೆ ಅಂತ ಹೇಳ್ತಿದ್ದಾರೆ ಅದ್ರಲ್ಲಿ ನೋಡ್ರಿ ಎಂಟು ಪರ್ಸೆಂಟ್ ಏನ್ ಅಂದ್ರೆ ಪ್ರೈವೇಟ್ ವೆಹಿಕಲ್ಸ್ ಇಂದ ಬಂದ್ರೆ ಅದರೊಳಗೆ ಕಾರಿಂದ ಒಂದ್ ಎಷ್ಟು ಬರುತ್ತಪ್ಪ ಅಂದ್ರೆ ಐದು ಪರ್ಸೆಂಟೇಜ್ ಬರುತ್ತೆ ಅಂತ ಹೇಳ್ತಿದ್ದಾರೆ ಈಗ ನೋಡ್ರಿ ಎಲ್ಲಾ ಪ್ಯಾಸೆಂಜರ್ಸ್ ಏನಪ್ಪಾ ಅಂದ್ರೆ ತಮ್ಮ ವೆಹಿಕಲ್ಸ್ ಅನ್ನ ಯೂಸ್ ಮಾಡೋದ್ ಬಿಟ್ಟು ಅಂದ್ರೆ ಪಿ ಎಂ ಟೂ ಪಾಯಿಂಟ್ ಫೈವ್ ಲೆವೆಲ್ಸ್ ಇದೆಯಲ್ಲ ಅದೆಷ್ಟು ರೆಡ್ಯೂಸ್ ಆಗುತ್ತಪ್ಪ ಅಂದ್ರೆ ಎಂಟು ಪರ್ಸೆಂಟೇಜ್ ರೆಡ್ಯೂಸ್ ಆಗುತ್ತೆ ಬಟ್ ಏನಪ್ಪ ಅಂದ್ರೆ ಉಳಿದಂತ ಹದಿನೇಳು ಪರ್ಸೆಂಟ್ ಇದೆಯಲ್ಲ ಅದ ಎಲ್ಲಿಂದ ಬರುತ್ತಪ್ಪ ಅಂದ್ರೆ ಹೆವಿ ಫ್ರೈಟ್ ವೆಹಿಕಲ್ಸ್ ಅಂದ್ರೆ ಈಗ ನೋಡ್ರಿ ಈ ಗೂಡ್ಸ್ ವೆಹಿಕಲ್ ಇರುತ್ತಲ್ಲ ಹೆವಿ ಗೂಡ್ಸ್ ವೆಹಿಕಲ್ ಅಲ್ಲಿಂದ ಬರುತ್ತೆ ಅಂತ ಹೇಳ್ತಿರ್ತಾರೆ ಅದನ್ನ ಏನಪ್ಪಾ ಅಂದ್ರೆ ಈಗ ಆಡ್ ಸ್ಕೀಮ್ ಸ್ಕೀಮಲ್ಲಿ ಕವರ್ ಮಾಡಿಲ್ಲ ಯಾಕಂದ್ರೆ ಜಾಸ್ತಿ ಕಾಂಟ್ರಿಬ್ಯೂಷನ್ ಮಾಡೋದೇನಪ್ಪ ಅಂದ್ರೆ ಪೊಲ್ಯೂಷನ್ಸ್ ಅದೇ ಕಾಂಟ್ರಿಬ್ಯೂಷನ್ ಮಾಡ್ತಿದ್ರು ಅದನ್ನ ಈಗ ಏನಪ್ಪಾ ಅಂದ್ರೆ ಅಪ್ ಮಾಡಿಲ್ಲ ಅಂತ ಅವರು ಹೇಳ್ತಿದ್ದಾರೆ ಜೊತೆಗೆ ಏನಪ್ಪ ಅಂದ್ರೆ ಡೆಲ್ಲಿ ಪ್ರತಿದಿನ ಎಷ್ಟು ವೇಸ್ಟ್ ಜನ್ರೇಷನ್ ಆಗುತ್ತೆ ಅಂದ್ರೆ ನೋಡ್ರಿ ಪ್ರತಿದಿನ ಹತ್ತು ಸಾವಿರ ಟನ್ ವೇಸ್ಟ್ ಜನರೇಷನ್ ಆಗುತ್ತೆ ಬಟ್ ಏನಪ್ಪ ಅಂದ್ರೆ ಡೆಲ್ಲಿ ಕೆಪಾಸಿಟಿ ಇರೋದೇನಪ್ಪ ಅಂದ್ರೆ ಕೇವಲ ಆರು ಸಾವಿರ ಟನ್ ಮಾತ್ರ ಕೆಪಾಸಿಟಿ ಇದೆ ಅಂತ ಹೇಳ್ತಿದ್ದಾರೆ ಇದರಿಂದ ಏನಪ್ಪ ಅಂದ್ರೆ ಈಗ ಆಲ್ರೆಡಿ ಏನ್ ಲ್ಯಾಂಡ್ ಫಿಲ್ಸ್ ಇದೆ ಅಂದ್ರೆ ಈಗ ಏನ್ ಆಲ್ರೆಡಿ ಕಸ ತಗೊಂಡು ಡಂಪ್ ಮಾಡಿದ್ರಲ್ಲ ಅದ್ರ ಮೇಲೆ ಮತ್ತೆ ಓವರ್ ಫ್ಲೋ ಆಗ್ತಿದೆ ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಈಗ ಏನ್ ಹತ್ತು ಸಾವಿರ ಇದ್ದಲ್ಲಿ ಆರು ಸಾವಿರ ಟನ್ ಅನ್ನ ಈಗ ಡಂಪ್ ಆರು ಸಾವಿರ ಇದ್ದಲ್ಲಿ ಹತ್ತು ಸಾವಿರ ಟನ್ ಅನ್ನ ಡಂಪ್ ಮಾಡ್ತಿದ್ರಲ್ಲ ಇದರಿಂದ ಏನಪ್ಪ ಅಂದ್ರೆ ಓವರ್ ಫ್ಲೋ ಆಗುತ್ತಲ್ಲ ಅದನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಇಲ್ಲಿಗಲ್ ಆಗಿ ಬರ್ನ್ ಅನ್ನ ಮಾಡ್ತಾರೆ ಸೊ ನೋಡ್ರಿ ಈಗ ಏನಪ್ಪ ಅಂದ್ರೆ ಅಲ್ಲಿ ಡಂಪಿಂಗ್ ಸೈಟ್ಸ್ ಅಲ್ಲಿ ಯಾವುದೇ ತರನಾಗಿ ಬರ್ನಿಂಗ್ ಅನ್ನ ಅಂತ ಹೇಳ್ತಾರೆ ಆದ್ರೂ ಸಹ ಏನಪ್ಪ ಅಂದ್ರೆ ಅಲ್ಲಿ ಈಗೂ ಕೂಡ ಕೆಲವೊಂದಿಷ್ಟು ಪ್ರಾಕ್ಟೀಸ್ ಇದೆ ಏನಪ್ಪಾ ಅಂದ್ರೆ ಇಲ್ಲಿಗಲ್ ಆಗಿ ಅಲ್ಲಿರುವಂತ ರೆಸಿಡೆನ್ಷಿಯಲ್ ಏರಿಯಾ ಅರೌಂಡ್ ಏನಪ್ಪ ಅಂದ್ರೆ ಆ ಗಾರ್ಬೇಜ್ ಅನ್ನ ಬರ್ನ್ ಮಾಡ್ತಾರೆ ಅಥವಾ ಅದಕ್ಕೆ ಏನಪ್ಪ ಅಂದ್ರೆ ಬೆಂಕಿ ಹಸ್ತಾರೆ ಅಂತ ಹೇಳ್ತಿದ್ದಾರೆ ಇದರಿಂದ ಮತ್ತೆ ಏನಪ್ಪ ಅಂದ್ರೆ ಏರ್ ಪೊಲ್ಯೂಷನ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಸ್ಟಬಲ್ ಬರ್ನಿಂಗ್ ಏನಿದೆಯಲ್ಲ ಭತ್ತದ ಹುಲ್ಲಿಗೆ ಏನು ಬೆಂಕಿ ಆಸ್ತಾರಲ್ಲ ಅದರಿಂದ ಎಷ್ಟು ಪೊಲ್ಯೂಷನ್ಸ್ ಆಗುತ್ತೆ ಅಂತ ನಾನು ಆಲ್ರೆಡಿ ಹೇಳಿದ್ದೆ ಇದನ್ನ ಕಮ್ಮಿ ಮಾಡ್ಬೇಕಂದ್ರೆ ಸೊ ನೋಡ್ರಿ ನೇಬರಿಂಗ್ ಸ್ಟೇಟ್ಸ್ ಇರುವಂತಹ ಹರಿಯಾಣ ಪಂಜಾಬ್ ಉತ್ತರ ಪ್ರದೇಶ ಮತ್ತೆ ರಾಜಸ್ಥಾನದಲ್ಲಿ ಏನು ಮಾಡಬೇಕಪ್ಪ ಅಂದ್ರೆ ರಿಸರ್ಚ್ ಪ್ರಕಾರ ಅದೇನು ಸ್ಟಬಲ್ ಬರ್ನಿಂಗ್ ಇದೆಯಲ್ಲ ಅದನ್ನ ಬೆಟರ್ ಮ್ಯಾನೇಜ್ಮೆಂಟ್ ಮಾಡಬೇಕು ಅದಕ್ಕೆ ಬೇಕಾಗಿರುವಂಥ ಮಷಿನರೀಸ್ ಕೊಡಬೇಕು ಮತ್ತೆ ರೈತರಿಗೆ ಇನ್ಸೆಂಟಿವ್ಸ್ ಮತ್ತೆ ಸಬ್ಸಿಡೀಸ್ ಕೊಟ್ಟು ಆ ಸ್ಟಬಲ್ ಬರ್ನಿಂಗ್ ನಿಲ್ಲಿಸಬೇಕಂತ ಹೇಳ್ತಿದಾರೆ ನೋಡ್ರಿ ಒಂದು ಮೇಜರ್ ಆರ್ಗ್ಯುಮೆಂಟ್ ಏನಪ್ಪ ಅಂದ್ರೆ ಇಷ್ಟೊತ್ತರ ನಾವೇನು ಡಿಸ್ಕಶನ್ ಮಾಡಿದ್ವಿ ಅಲ್ಲ ಈ ಎಲ್ಲಾ ಪೊಲ್ಯೂಟೆಂಟ್ಸ್ ಏನಪ್ಪ ಅಂದ್ರೆ ಥ್ರೂಔಟ್ ದಿ ಇಯರ್ ಅಂದ್ರೆ ವರ್ಷ ಪೂರ್ತಿ ಅಂದ್ರೆ ಡೆಲ್ಲಿಯಲ್ಲಿ ಇರುತ್ತೆ ಆದ್ರೆ ಏನಪ್ಪ ಅಂದ್ರೆ ವರ್ಷ ಪೂರ್ತಿ ಇದ್ರೂ ಸಹ ಡೆಲ್ಲಿ ಏರ್ ಪೊಲ್ಯೂಷನ್ಸ್ ಯಾವಾಗ ವರ್ಸ್ಟ್ ಆಗುತ್ತೆ ಅಥವಾ ವಾಯು ಮಾಲಿನ್ಯ ಯಾವಾಗ ಜಾಸ್ತಿ ಆಗತ್ತೆ ಅಂದ್ರೆ ವಿಂಟರ್ ಅಲ್ಲಿ ಮಾತ್ರ ಜಾಸ್ತಿ ಆಗುತ್ತೆ ಅಥವಾ ಚಳಿಗಾಲದಲ್ಲಿ ಮಾತ್ರ ಜಾಸ್ತಿ ಆಗುತ್ತೆ ಇದಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂದ್ರೆ ಅನ್ಫೇವರೇಬಲ್ ವೆದರ್ ಅಂದ್ರೆ ನೋಡ್ರಿ ಪೂರ್ತಿ ವರ್ಷ ಇಷ್ಟೆಲ್ಲ ಅಲ್ಲಿ ಇದ್ರೂ ಸಹ ಏನಪ್ಪಾ ಅಂದ್ರೆ ಅಲ್ಲಿ ಸನ್ನಿ ಡೇಸ್ ಇರುತ್ತೆ ಅಂದ್ರೆ ಅಲ್ಲಿ ಸೂರ್ಯನ ಪ್ರಖರತೆ ಜಾಸ್ತಿ ಇರೋದ್ರಿಂದ ಪೊಲ್ಯೂಷನ್ಸ್ ಲೆವೆಲ್ ಕಂಡು ಬರೋದಿಲ್ಲ ಬಟ್ ಯಾವಾಗ ಈ ವಿಂಟರ್ ಸೀಸನ್ ಬರುತ್ತಲ್ಲ ವಿಂಟರ್ ಸೀಸನ್ ಬಂದ್ಮೇಲೆ ಏನಪ್ಪಾಂದ್ರೆ ಸೂರ್ಯನ ಪ್ರಖರತೆ ಕಮ್ಮಿ ಆದಂಗೆಲ್ಲ ಏನಾಗತ್ತಪ್ಪ ಅಂದ್ರೆ ಇಲ್ಲಿ ಲ್ಯಾಂಡ್ ಫಿಲ್ಲಿಂಗ್ ಮತ್ತೆ ಇಲ್ಲಿ ಏನಾಗತ್ತಪ್ಪ ಅಂದ್ರೆ ಈ ತರದ ಕೆಲವೊಂದಿಷ್ಟು ವಾಯು ಮಾಲಿನ್ಯ ಜಾಸ್ತಿ ಆಗ್ತಾ ಹೋಗುತ್ತೆ ಅಲ್ಲಿಂದ ಏನಪ್ಪ ಅಂದ್ರೆ ಸ್ಮೋಕ್ ಫಾರ್ಮೇಶನ್ ಆಗುತ್ತೆ ಏರ್ ಪೊಲ್ಯೂಷನ್ಸ್ ಲೆವೆಲ್ ಜಾಸ್ತಿ ಆಗುತ್ತೆ ಸೊ ಹಾಗಾಗಿ ಜನರಿಗೆ ಬ್ರೀತಿಂಗ್ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಇದಿಷ್ಟೇ ಏನಪ್ಪ ಅಂದ್ರೆ ಡೆಲ್ಲಿ ಏರ್ ಪೊಲ್ಯೂಷನ್ಸ್ ಬಗ್ಗೆ ಇರುವಂತ ಆರ್ಟಿಕಲ್ ಅದೇ ತರನ ನೋಡ್ರಿ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಏನಿದೆ ಅಂದ್ರೆ ಸೊ ನೆಕ್ಸ್ಟ್ ಆರ್ಟಿಕಲ್ ಇರೋದು ಯಾವ್ದ್ರ ಮೇಲಪ್ಪ ಅಂದ್ರೆ ಟೂ ಫಿಂಗರ್ ಟೆಸ್ಟ್ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ ಇತ್ತೀಚೆಗೆ ನೋಡ್ರಿ ಸುಪ್ರೀಂ ಕೋರ್ಟ್ ಅವ್ರು ಏನ್ ಮಾಡಿದ್ರ ಅಂದ್ರೆ ಟೂ ಫಿಂಗರ್ ಟೆಸ್ಟ್ ಅನ್ನ ಬ್ಯಾನ್ ಮಾಡಿದ್ರಲ್ಲ ಅದ್ರ ಬಗ್ಗೆ ಈಗ ಏನಪ್ಪ ಅಂದ್ರೆ ಫಾರ್ಮರ್ ಡಿಜಿಪಿ ಛತ್ತೀಸ್ಗರ್ ಅವರು ಡಿಸ್ಕಶನ್ ಮಾಡಿದ್ದಾರೆ ಅವ್ರ ಹೆಸರು ಆರ್ ಕೆ ವಿಜ್ ಅಂತ ಹೇಳಿ ಸೊ ಇವ್ರು ಏನ್ ಮಾಡ್ತಿದ್ರು ಅಂದ್ರೆ ಟೂ ಫಿಂಗರ್ ಟೆಸ್ಟ್ ಏನಿದ್ರಲ್ಲ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಅನಾಲಿಸಿಸ್ ಮಾಡಿ ಯಾವ ತರನೇ ಅದನ್ನ ನಿಲ್ಲಿಸಬೇಕು ಮತ್ತೆ ಮುಂದೆ ತಗೋಬೇಕಾದ ಕ್ರಮಗಳೇನಂತ ಅವರು ಹೇಳ್ತಿದ್ದಾರೆ ಸೊ ಇತ್ತೀಚೆಗೆ ಏನಾಗತ್ತಪ್ಪ ಅಂದ್ರೆ ಸುಪ್ರೀಂ ಕೋರ್ಟ್ ಅವರು ನೋಡ್ರಿ ಈ ಟೂ ಫಿಂಗರ್ ಟೆಸ್ಟ್ ಏನಿದೆಯಲ್ಲ ಇದನ್ನ ಬ್ಯಾನ್ ಮಾಡ್ತಾರೆ ಎಸ್ಪೆಷಲಿ ಯಾರಪ್ಪ ಅಂದ್ರೆ ಯಾರೆಲ್ಲ ರೇಪ್ ಸರ್ವೈವ್ ಇರ್ತಾರಲ್ಲ ಅವ್ರಿಗೆ ಏನಪ್ಪ ಅಂದ್ರೆ ಇಷ್ಟು ದಿನ ಏನ್ ಮಾಡ್ತಿರ್ತಾರೆ ಅಂದ್ರೆ ಟೂ ಫಿಂಗರ್ ಟೆಸ್ಟ್ ಅನ್ನ ಕಂಡಕ್ಟ್ ಮಾಡ್ತಿರ್ತಾರೆ ಅದನ್ನ ಏನಪ್ಪ ಅಂದ್ರೆ ಸುಪ್ರೀಂ ಕೋರ್ಟ್ ಬ್ಯಾನ್ ಮಾಡುತ್ತೆ ಮಾಡಿ ಏನ್ ಹೇಳುತ್ತಂದ್ರೆ ಇಲ್ಲಿ ಯಾವುದೇ ತರ ಅಂತ ಏನಪ್ಪ ಅಂದ್ರೆ ಸೈಂಟಿಫಿಕ್ ಎವಿಡೆನ್ಸ್ ಇಲ್ಲ ಈ ಟೆಸ್ಟಿಗೆ ಸಂಬಂಧಪಟ್ಟಂತೆ ಯಾವುದೇ ತರ ಅಂತ ಸೈಂಟಿಫಿಕ್ ಎವಿಡೆನ್ಸ್ ಇಲ್ಲದೆ ಇರೋದ್ರಿಂದ ನಾವು ಇದನ್ನ ಏನ್ ಮಾಡ್ತೀವಿ ಅಂದ್ರೆ ಕ್ಯಾನ್ಸಲ್ ಮಾಡ್ತಿದೀವಿ ಅಂತ ಹೇಳ್ತಾರೆ ಬ್ಯಾನ್ ಮಾಡ್ತಿದೀವಿ ಅಂತ ಹೇಳ್ತಾರೆ ಜೊತೆಗೆ ನೋಡ್ರಿ ಈ ಟೆಸ್ಟ್ ಏನ್ ಮಾಡತ್ತಪ್ಪ ಅಂದ್ರೆ ಯಾರು ವಿಕ್ಟಿಮ್ ಇದಾರಲ್ಲ ಅವ್ರನ್ನ ಮತ್ತೆ ಹೇಳ್ತಿದ್ದಾರೆ ಅಂದ್ರೆ ಯಾರ ಮೇಲೆ ರೇಪ್ ಆಗಿದೆ ಅಲ್ಲ ಅದ್ರ ಅವ್ರ ಮೇಲೆ ಮತ್ತೆ ಏನಪ್ಪ ಅಂದ್ರೆ ರಿವಿಕ್ಟಿಮೈಸೇಷನ್ ಮಾಡ್ತಾರೆ ಅಂತ ಹೇಳಿ ಹೇಳ್ತಾರೆ ಇದನ್ನ ನೋಡ್ರಿ ಈ ಲಿಲ್ಲು ವರ್ಸಸ್ ಸ್ಟೇಟ್ ಆಫ್ ಹರಿಯಾಣದೊಳಗೆ ಏನಪ್ಪ ಅಂದ್ರೆ ಸುಪ್ರೀಂ ಕೋರ್ಟ್ ಈ ಒಂದು ಪ್ರೊನೌನ್ಸಿಯೇಷನ್ ಅನ್ನ ಕೊಡುತ್ತೆ ಅಥವಾ ಈ ಜಜ್ಮೆಂಟ್ ಅನ್ನ ಪಾಸ್ ಮಾಡುತ್ತೆ ಜೊತೆಗೆ ನೋಡ್ರಿ ಸೆಕ್ಷನ್ ಫಿಫ್ಟಿ ತ್ರೀ ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಪ್ರಕಾರ ಏನಪ್ಪ ಅಂದ್ರೆ ಈ ಪ್ರೀವಿಯಸ್ ಸೆಕ್ಚುಲ್ ಎಕ್ಸ್ಪೀರಿಯನ್ಸ್ ಏನಿದೆಯಲ್ಲ ಅದು ಏನಪ್ಪಾ ಅಂದ್ರೆ ಈಗ ಒಂದು ಹೆಣ್ಮಗಳ ಮೇಲೆ ರೇಪ್ ಆಗಿದ್ರೆ ಏನಿರುತ್ತಲ್ಲ ಆ ಕಂಟೆಂಟ್ ಮೇಲೆ ಏನಪ್ಪಾ ಅಂದ್ರೆ ಅದು ಮ್ಯಾಟರ್ ಆಗಲ್ಲ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಅವ್ರು ಒಪ್ಪಿಗೆ ಕೊಟ್ಟಿದ್ರ ಅಥವಾ ಕೊಟ್ಟಿದ್ದಿಲ್ವಾ ಅವರು ಮುಂಚೆ ಸೆಕ್ಷುವಲ್ ಎಕ್ಸ್ಪೀರಿಯನ್ಸ್ ಇತ್ತ ಇಲ್ವಾ ಅನ್ನೋದೇನಪ್ಪ ಅಂದ್ರೆ ಈ ಸೆಕ್ಷನ್ ಫಿಫ್ಟಿ ತ್ರೀ ಎ ಒಳಗಡೆ ಅದಕ್ಕೆ ಮಾನ್ಯತೆ ಕೊಡೋದಿಲ್ಲ ಅಂತ ಹೇಳ್ತಾರೆ ಜೊತೆಗೆ ನೋಡ್ರಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಏನಪ್ಪ ಕೇಂದ್ರದ ಹೆಲ್ತ್ ಮಿನಿಸ್ಟ್ರಿ ಏನಿದಾರಲ್ಲ ಕೆಲವೊಂದಿಷ್ಟು ಗೈಡ್ಲೈನ್ಸ್ ಮತ್ತೆ ಪ್ರೋಟೋಕಾಲ್ಸ್ ಅನ್ನ ಬಿಡ್ತಾರೆ ಬಿಟ್ ಇವ್ರು ಏನು ಹೇಳ್ತಾರೆ ಅಂದ್ರೆ ಇದೇನು ಟೂ ಫಿಂಗರ್ ಟೆಸ್ಟ್ ಅನ್ನ ಕಂಡಕ್ಟ್ ಮಾಡ್ತಿದ್ರಲ್ಲ ಅದನ್ನ ಕಂಪ್ಲೀಟ್ ಆಗಿ ಬ್ಯಾನ್ ಮಾಡ್ಬೇಕಂತ ಹೇಳ್ತಾರೆ ಜೊತೆಗೆ ನೋಡ್ರಿ ಯಾರೆಲ್ಲ ಮೆಡಿಕಲ್ ಮತ್ತೆ ಹೆಲ್ತ್ ಪ್ರಾಕ್ಟೀಸ್ನ ಅವ್ರಿಗೆ ಏನ್ ಹೇಳ್ತಾರೆ ಅಂದ್ರೆ ಈ ಟೆಸ್ಟ್ ಅನ್ನ ನೀವು ಯಾವುದೇ ಕಾರಣಕ್ಕೂ ಮುಂದುವರ್ಸಂಗಿಲ್ಲ ಮತ್ತೆ ಈ ಟೆಸ್ಟ್ ಅನ್ನ ನೀವು ಮಾಡಂಗಿಲ್ಲ ಮಾಡಿದ್ರೆ ನಿಮ್ ಮೇಲೆ ನಾವೇನಪ್ಪ ಅಂದ್ರೆ ಲೀಗಲ್ ಆಗಿ ಆಕ್ಷನ್ ಅನ್ನ ತಗೋತೀವಿ ಅಂತ ಹೇಳ್ತಾರೆ ಜೊತೆಗೆ ನೋಡ್ರಿ ಈ ತರನಾಗಿ ಟೆಸ್ಟ್ ಅನ್ನ ನೀವು ಏನಪ್ಪ ಅಂದ್ರೆ ರೇಪ್ ಸರ್ವೈವರ್ ಮೇಲೆ ಅಥವಾ ವಿಕ್ಟಿಮ್ಸ್ ಮೇಲೆ ಮಾಡೋದ್ರಿಂದ ಮತ್ತೆ ಅವ್ರ ಮೇಲೆ ಏನಪ್ಪ ಅಂದ್ರೆ ಸೆಕ್ಸುಲ್ ವೈಲೆನ್ಸ್ ಅನ್ನ ಮಾಡ್ತಿದ್ದೀರಾ ಅಂತ ಹೇಳ್ತಾರೆ ಆಲ್ರೆಡಿ ಏನಪ್ಪ ಅಂದ್ರೆ ಈ ಗೈಡ್ಲೈನ್ಸ್ ನ ಮೆಡಿಕಲ್ ಪ್ರಾಕ್ಟೀಸರ್ಸ್ ಮತ್ತೆ ಬೇರೆ ಬೇರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಗೆ ಸರ್ವೈವ್ ಮಾಡಿದರೆ ಆದ್ರೂ ಸಹ ಏನಪ್ಪ ಅಂದ್ರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಬ್ಯಾನ್ ಆದರೂ ಸಹ ಏನಪ್ಪ ಇನ್ನೂ ಸಹ ಈ ಟೆಸ್ಟ್ ಕಂಟಿನ್ಯೂ ಆಗ್ತಿದೆ ಅಂತ ಅವರು ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಈಗ ಒಬ್ಬ ವ್ಯಕ್ತಿಯ ಮೇಲೆ ಅಥವಾ ಹೆಣ್ಮಕ್ಳ ಮೇಲೆ ರೇಪ್ ಆಗಿದೆ ಅಂದ್ರೆ ಆ ರೇಪ್ ಆದ್ಮೇಲೆ ನೆಕ್ಸ್ಟ್ ಇನ್ವೆಸ್ಟಿಗೇಷನ್ ಯಾವ ತರ ನಡೆಯುತ್ತೆ ಅಂದ್ರೆ ಈ ಡಾಕ್ಟರ್ಸ್ ಯಾರು ಇರ್ತಾರೆ ಅಥವಾ ಮೆಡಿಕಲ್ ಪ್ರಾಕ್ಟೀಸ್ ಯಾರು ಮಾಡ್ತಿರ್ತಾರಲ್ಲ ಅವ್ರೇನು ಔಟ್ಕಮ್ ಅನ್ನ ಕೊಡ್ತಾರೆ ಅಥವಾ ಅವ್ರೇನು ಈಗ ಹೇಳಿಕೆಯನ್ನ ಕೊಡ್ತಾರಲ್ಲ ಈ ಹೇಳಿಕೆಗಳೇನಪ್ಪಾ ಅಂದ್ರೆ ಕ್ರಿಮಿನಲ್ ಕೇಸಸ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ ಸೊ ಹಾಗಾಗಿ ಈ ರೇಪ್ ಆದಾಗ ಏನಪ್ಪ ಅಂದ್ರೆ ಅಲ್ಲಿ ಇಂಟರ್ ಕೋರ್ಸ್ ಆಗಿತ್ತಾ ಇಲ್ಲ ಅಂತ ಹೇಳಿಕೆಗಳೇನಪ್ಪ ಅಂದ್ರೆ ಡಾಕ್ಟರ್ಸ್ ಕೊಡೋದೇನಿರುತ್ತಲ್ಲ ಆ ಕ್ರಿಮಿನಲ್ ಕೇಸಸ್ ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಹೇಳ್ತಿರ್ತಾರೆ ಬಟ್ ಏನಪ್ಪಾ ಅಂದ್ರೆ ಅವರು ಅಷ್ಟನ್ ಮಾತ್ರ ಹೇಳಬೇಕು ಅದು ಬಿಟ್ಟು ಏನಪ್ಪಾಂದ್ರೆ ಅವರು ರೇಪ್ ಆಗಿದೆಯಾ ಅಥವಾ ಅಂತ ಹೇಳಿ ಅವ್ರಿಗೆ ಏನಪ್ಪ ಅಂದ್ರೆ ಒಪಿನಿಯನ್ ಕೊಡಂಗಿಲ್ಲ ಅಂತ ಹೇಳ್ತಿದ್ದಾರೆ ಹಾಗಾದ್ರೆ ರೇಪ್ ಆಗಿದೆಯಾ ಅಥವಾ ಇಲ್ಲ ಅಂತ ಯಾರು ಒಪಿನಿಯನ್ ಅಂದರೆ ಯಾರು ತನಿಖಾಧಿಕಾರಿಗಳು ಇರ್ತಾರೆ ಅಥವಾ ಯಾರು ಇನ್ವೆಸ್ಟಿಗೇಷನ್ ಆಫೀಸರ್ ಇರ್ತಾರೆ ಅವ್ರು ಏನು ಮಾಡಬೇಕಪ್ಪ ಅಂದ್ರೆ ಎಲ್ಲಾ ತನಿಖೆ ಆದ್ಮೇಲೆ ಇನ್ವೆಸ್ಟಿಗೇಷನ್ ಮಾಡಿದ್ಮೇಲೆ ಅವ್ರ ಒಪಿನಿಯನ್ ಕೊಡ್ತಾರೆ ಕೊಡ್ತಾರೆ ಯಾವತಾರನಾಗ ಏನಪ್ಪ ಅಂದರೆ ಈ ಒಂದು ಹೆಣ್ಣು ಮಗಳ ಮೇಲೆ ಅತ್ಯಾಚಾರ ಆಗಿದೆಯಲ್ಲ ಅಂತ ಹೇಳಿ ಅವ್ರ ಒಪಿನಿಯನ್ ನ ಕೊಡ್ತಾರೆ ಡಾಕ್ಟರ್ಸ್ ಏನ್ ಸಜೆಸ್ಟ್ ಮಾಡಬಹುದು ಅಂದ್ರೆ ಈ ಏನು ಸರ್ಕಂಸ್ಟಾನ್ಸಸ್ ಇದೆ ಅಂದ್ರೆ ಪರಿಸ್ಥಿತಿಗಳೇನಿದೆ ಏನಿದೆ ಆಮೇಲೆ ಇಲ್ಲಿರುವಂತಹ ಕೆಲವೊಂದಿಷ್ಟು ಮಾರ್ಕ್ಸ್ ಗಳೇನಿದೆ ಇದೇನಪ್ಪ ಅಂದ್ರೆ ಈ ತರಾಗಿ ಪ್ರೊಸೆಸ್ ಆಗಬಹುದು ಅಂತ ಹೇಳ್ಬಹುದು ಬಟ್ ಏನಪ್ಪ ಅಂದ್ರೆ ಅವರು ಒಪಿನಿಯನ್ ಕೊಡಂಗಿಲ್ಲ ಈ ಒಪಿನಿಯನ್ ಯಾರು ಕೊಡಬೇಕಪ್ಪ ಅಂದ್ರೆ ಅತ್ಯಾಚಾರ ಆಗಿದ್ದು ಬಿಟ್ಟಿದ್ದು ಯಾರು ತನಿಖಾಧಿಕಾರಿಗಳು ಇರ್ತಾರಲ್ಲ ಅವರು ಅದನ್ನ ಕೊಡಬೇಕಾಗುತ್ತೆ ಅಂತ ಹೇಳ್ತಿದ್ದಾರೆ ಇನ್ ಕೇಸ್ ನೋಡ್ರಿ ಯಾವುದೇ ಮೆಡಿಕಲ್ ಪ್ರಾಕ್ಟೀಸರ್ಸ್ ಅಥವಾ ಡಾಕ್ಟರ್ಸ್ ಏನಾದರೂ ಒಪಿನಿಯನ್ ಕೊ್ರೆ ಆ ತನಿಖೆ ಏನಾಗುತ್ತಪ್ಪ ಅಂದ್ರೆ ಬೇರೆ ಕಡೆಗೆ ತಿರುಗುತ್ತೆ ಅಂತ ಹೇಳ್ತಿದ್ದಾರೆ ಹಾಗಾಗಿ ನೋಡ್ರಿ ಈಗ ಈ ತರನಾದಂತಹ ಇನ್ವೆಸ್ಟಿಗೇಷನ್ಸ್ ನಮ್ಮಲ್ಲಿ ಇರೋದ್ರಿಂದ ಏನಪ್ಪ ಅಂದ್ರೆ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಅವರು ಏನ್ ಮಾಡಿದಾರೆ ಅಂದ್ರೆ ಟೂ ಫಿಂಗರ್ಸ್ ಟೆಸ್ಟ್ ಏನಿದೆಯಲ್ಲ ಅದಕ್ಕೆ ಯಾವುದೇ ತರ ವೈಜ್ಞಾನಿಕ ಹಿನ್ನೆಲೆಗಳು ಇಲ್ಲದೇ ಇರೋದ್ರಿಂದ ಅದನ್ನ ಕಂಪ್ಲೀಟ್ ಆಗಿ ಬ್ಯಾಂಡ್ ಮಾಡಿದ್ದಾರೆ ಸೊ ಈ ಮಾಹಿತಿ ಏನಿದೆಯಲ್ಲ ಈ ಮಾಹಿತಿನ ಎಲ್ಲ ಕಡೆ ಪಸರಸಕ್ಕೆ ಏನ್ ಮಾಡ್ಬೇಕಪ್ಪ ಅಂದ್ರೆ ನೀವು ವರ್ಕ್ಶಾಪ್ ಅನ್ನ ಕಂಡಕ್ಟ್ ಮಾಡ್ಬೇಕಂತ ಹೇಳ್ತಿದ್ದಾರೆ ಅದೇ ತರನ ನೋಡ್ರಿ ಈ ಈ ಸುಪ್ರೀಂ ಕೋರ್ಟ್ ಹೇಳೋ ಪ್ರಕಾರ ಏನಪ್ಪ ಅಂದ್ರೆ ಈ ಮಾಹಿತಿಯನ್ನ ಎಲ್ಲ ಕಡೆ ಪಸರಸಕ್ಕೆ ನೀವೇನಪ್ಪ ವರ್ಕ್ಶಾಪ್ ಅನ್ನ ಕಂಡಕ್ಟ್ ಮಾಡಬೇಕು ಜೊತೆಗೆ ನೋಡ್ರಿ ಇಲ್ಲಿ ಡಾಕ್ಟರ್ಸ್ ಮತ್ತೆ ಪೊಲೀಸರು ಮತ್ತೆ ಯಾವುದೇ ತರ ಅಂತ ಏನಪ್ಪ ಅಂದ್ರೆ ರಿಲೆವೆಂಟ್ ಪ್ಲಾಟ್ಫಾರ್ಮ್ ಇಲ್ಲ ಅಂತ ಅವರು ಹೇಳ್ತಿದ್ದಾರೆ ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ ಹೆಲ್ತ್ ಮಿನಿಸ್ಟರ್ ಮತ್ತೆ ಈ ಹೋಮ್ ಮಿನಿಸ್ಟರ್ ಮಧ್ಯೆ ಏನಪ್ಪ ಅಂದ್ರೆ ಯಾವುದೇ ರಿಲೆವೆಂಟ್ ಪ್ಲಾಟ್ಫಾರ್ಮ್ ಇಲ್ಲ ಅದೇ ತರನ ಏನಪ್ಪ ಅಂದ್ರೆ ಒಂದು ಕೊಲೆ ಆದಾಗ ಅಥವಾ ಒಬ್ಬರ ಮೇಲೆ ಅತ್ಯಾಚಾರ ಆದಾಗ ಅದರ ತನಿಖೆ ಮಾಡ್ಬೇಕಾರೆ ಡಾಕ್ಟರ್ಸ್ ಒಪಿನಿಯನ್ ಏನ್ ಇಂಪಾರ್ಟೆಂಟ್ ಆಗಿರುತ್ತಲ್ಲ ಅಲ್ಲಿ ಯಾವುದೇ ತರ ಅಂತ ಏನಪ್ಪ ಅಂದ್ರೆ ಪ್ಲಾಟ್ಫಾರ್ಮ್ ಇಲ್ಲ ಅಂತ ಹೇಳ್ತಿದ್ದಾರೆ ಆಲ್ಮೋಸ್ಟ್ ನೋಡ್ರಿ ಯಾವುದೇ ಕೊಲೆ ಆಗಲಿ ಅತ್ಯಾಚಾರ ಆಗಲಿ ಇನ್ನೊಂದೇನೋ ಆದಾಗ ಏನಪ್ಪ ಅಂದರೆ ಪೊಲೀಸರು ಜಾಸ್ತಿ ಯಾವುದ್ರ ಮೇಲೆ ಡಿಪೆಂಡ್ ಆಗಿರ್ತಾರಂದ್ರೆ ಫಾರೆನ್ಸಿಕ್ ಸೈನ್ಸ್ ಏನಿದೆಯಲ್ಲ ಮೇಲೆ ಡಿಪೆಂಡ್ ಆಗಿರ್ತಾರೆ ಇವು ಕೂಡ ಏನಪ್ಪಾಂದ್ರೆ ಈ ಹೋಮ್ ಡಿಪಾರ್ಟ್ಮೆಂಟ್ ಅಂಡರ್ ಕೆಲಸ ಮಾಡುತ್ತೆ ಜೊತೆಗೆ ನೋಡ್ರಿ ಹೋಮ್ ಡಿಪಾರ್ಟ್ಮೆಂಟ್ ಅವ್ರು ಏನು ಫಂಡ್ ಫಂಡನ್ನು ಕೊಡ್ತಾರೆ ಆ ಫಂಡ್ ಅಲ್ಲಿ ಏನಪ್ಪ ಅಂದರೆ ಈ ಪೊಲೀಸರಿಗೆ ಎಷ್ಟು ಬೇಕು ಅಷ್ಟು ಮೀಸಲಿಟ್ಟು ಉಳಿದಂಥ ಹಣದಲ್ಲಿ ಏನ್ ಮಾಡ್ತಾರಪ್ಪ ಅಂದರೆ ಫಾರೆನ್ಸಿಕ್ ಅವ್ರು ಏನು ಮಾಡ್ತಾರೆ ಅಂದರೆ ಅಪ್ರಗ್ರಿಯೇಷನ್ಗೆ ಹೆಲ್ಪ್ ಅನ್ನ ಮಾಡ್ತಾರೆ ಹಾಗಾಗಿ ನೋಡ್ರಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಏನಪ್ಪ ಅಂದ್ರೆ ಆಲ್ಮೋಸ್ಟ್ ತಮ್ಮ ತನಿಖಾಧಿಕಾರಿಗಳನ್ನ ಅಥವಾ ತನಿಖೆಯನ್ನ ಮಾಡ್ಬೇಕಾದ್ರೆ ಹೆಚ್ಚು ಅದು ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ ಅಂದ್ರೆ ಫಾರೆನ್ಸಿಕ್ ಸೈನ್ಸ್ ಲ್ಯಾಬರೇಟರಿ ಇರುತ್ತಲ್ಲ ಅದ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ ಹಾಗಾಗಿ ಎರಡು ಪ್ಲಾಟ್ಫಾರ್ಮ್ ಕೂಡಿ ಕೆಲಸ ಮಾಡೋದ್ರಿಂದ ತನಿಖೆ ಬೇಗ ಆಗುತ್ತೆ ಜೊತೆಗೆ ನೋಡ್ರಿ ಈ ವೈಜ್ಞಾನಿಕ ಅಥವಾ ಸೈಂಟಿಫಿಕ್ ಎವಿಡೆನ್ಸ್ ಗಳು ಏನ್ ಕೊಡೋದಿರುತ್ತಲ್ಲ ಆ ಎವಿಡೆನ್ಸ್ ಗಳನ್ನು ಕೂಡ ಏನಪ್ಪಾ ಅಂದ್ರೆ ತುಂಬಾ ಬೇಗ ಕೊಡಬಹುದು ಅಂತ ಅವರು ಹೇಳ್ತಿದ್ದಾರೆ ಇದ್ರ ಜೊತೆ ಜೊತೆಗೆ ನೋಡ್ರಿ ಏನಪ್ಪ ಅಂದ್ರೆ ಹೆಲ್ತ್ ಡಿಪಾರ್ಟ್ಮೆಂಟ್ ಅವರು ಏನಪ್ಪ ಅಂದ್ರೆ ಈ ತನಿಖೆ ಆಗ್ಬೇಕಾರೆ ಅಥವಾ ಇನ್ವೆಸ್ಟಿಗೇಷನ್ಸ್ ಆಗಬೇಕಾರೆ ಅವರು ತುಂಬಾ ಪ್ರಮುಖ ಪಾತ್ರ ವಹಿಸ್ತಾರೆ ಅಂತ ಹೇಳಿದೆ ಫಾರ್ ಎಕ್ಸಾಂಪಲ್ ನೋಡ್ರಿ ಯಾವ್ದಾದ್ರು ಅನ್ಯಾಚುರಲ್ ಡೆತ್ ಆದಾಗ ಅಥವಾ ಒಬ್ಬರ ವಯಸ್ಸನ್ನು ಕಂಡಿಡಬೇಕಾದ್ರೆ ಅಥವಾ ಒಬ್ಬರ ಮೇಲೆ ಅತ್ಯಾಚಾರ ಆದಾಗ ಅಥವಾ ಒಬ್ಬರ ಮೇಲೆ ಹಿಂಸಾಚಾರಗಳನ್ನ ಮಾಡಿದಾಗ ಹೆಲ್ತ್ ಡಿಪಾರ್ಟ್ಮೆಂಟ್ ಏನ್ ಒಪಿನಿಯನ್ ಇರುತ್ತಲ್ಲ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಆದ್ರೂ ಸಹ ಏನಪ್ಪ ಅಂದ್ರೆ ಇಲ್ಲಿ ಹೆಲ್ತ್ ಡಿಪಾರ್ಟ್ಮೆಂಟ್ ಅಥವಾ ಹೆಲ್ತ್ ಮಿನಿಸ್ಟರ್ ಮತ್ತೆ ಹೋಮ್ ಮಿನಿಸ್ಟರ್ ಮಧ್ಯೆ ಯಾವುದೇ ತರ ಕಾಮನ್ ಪ್ಲಾಟ್ಫಾರ್ಮ್ ಇಲ್ಲ ಇದರಿಂದ ಏನಪ್ಪ ಅಂದರೆ ಹೆಲ್ತ್ ಡಿಪಾರ್ಟ್ಮೆಂಟ್ ಮತ್ತೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಕೂಡಿ ಕೆಲಸ ಮಾಡಿ ತನಿಖೆಗಳನ್ನು ಚುರುಕು ಮಾಡೋಕ್ಕೇನು ಅವಕಾಶಗಳು ಬೇಕಲ್ಲ ಆ ಅವಕಾಶಗಳು ಇಲ್ಲ ಅಂತ ಅವರು ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಈ ಪೊಲೀಸರು ಹಾಕೊಂಡಿರುವಂತ ಒಂದು ಸಿಸ್ಟಮ್ ಅಲ್ಲಿ ಇಂಟರ್ ಆಪರೇಬಲ್ ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ ಅಂತ ಏನು ಕರೀತಾರಲ್ಲ ಐ ಸಿ ಜೆ ಎಸ್ ಇದ್ರೊಳಗೆ ಏನಪ್ಪ ಅಂದ್ರೆ ಹೆಲ್ತ್ ಡಿಪಾರ್ಟ್ಮೆಂಟ್ ಅವರು ಒಂದು ಸ್ತಂಭವಾಗಿ ಕನ್ಸಿಡರ್ ಮಾಡಲ್ಲ ಅಂತ ಹೇಳ್ತಿದ್ದಾರೆ ಹಾಗಾಗಿ ನೋಡ್ರಿ ಈಗ ಹೋಮ್ ಮಿನಿಸ್ಟ್ರ್ ಏನು ಮಾಡಬೇಕಪ್ಪ ಅಂದರೆ ಈ ತರದ ಕೇಸಸ್ಗಳು ಬಂದಾಗ ಅಥವಾ ಇನ್ನೂ ವೈಜ್ಞಾನಿಕವಾಗಿ ಏನಾದರೂ ತನಿಖೆಗಳನ್ನು ಮಾಡಬೇಕಾದ್ರೆ ಅಲ್ಲೇನು ಏನ್ ಬೇಕಾಗುತ್ತೆಂದ್ರೆ ಹೆಲ್ತ್ ಡಿಪಾರ್ಟ್ಮೆಂಟ್ ಸಹಾಯ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅದಕ್ಕೋಸ್ಕರ ಒಂದು ಕಾಮನ್ ಪ್ಲಾಟ್ಫಾರ್ಮ್ ಎಸ್ಟಾಬ್ಲಿಷ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಆಮೇಲೆ ಈ ಸಿ ಜೆ ಎಸ್ ಇದೆಯಲ್ಲ ಇದೇನಪ್ಪ ಅಂದ್ರೆ ಹೋಮ್ ಮಿನಿಸ್ಟರ್ ಅಂದ್ರೆ ಕೆಲಸ ಮಾಡುತ್ತೆ ಇವರು ಮುಖ್ಯ ಕೆಲಸ ಏನಪ್ಪಾ ಅಂದ್ರೆ ಕ್ರೈಮ್ ಮತ್ತೆ ಕ್ರಿಮಿನಲ್ ಟ್ರ್ಯಾಕಿಂಗ್ ನೆಟ್ವರ್ಕ್ ಸಿಸ್ಟಮ್ ಅಂದ್ರೆ ಈಗ ಯಾರಾದರೂ ತಪ್ಪನ್ನು ಮಾಡಿದ್ರೆ ಅವರನ್ನು ಟ್ರ್ಯಾಕ್ ಮಾಡೋದು ಮತ್ತೆ ಅಲ್ಲಿ ಕ್ರೈಮ್ ಅಥವಾ ಅಪರಾಧಗಳ ಆಗದೇ ತರ ನೋಡ್ಕೊಳ್ಳೋದು ಇದ್ರ ಮುಖ್ಯ ಕೆಲಸ ಆಗಿರುತ್ತೆ ಇದೇನಪ್ಪ ಅಂದ್ರೆ ಪ್ರತಿಯೊಂದು ಪೊಲೀಸ್ ಸ್ಟೇಷನ್ ಅಲ್ಲೂ ಆಪರೇಷನ್ಸ್ ಅಲ್ಲಿ ಇರುತ್ತೆ ಅಂತ ಹೇಳ್ತಿದ್ದಾರೆ ಯಾವ್ದಪ್ಪ ಅಂದ್ರೆ ಐ ಸಿ ಜೆ ಎಸ್ ಸಿಸ್ಟಮ್ ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಪೊಲೀಸರ ಹತ್ರ ಏನಪ್ಪ ಅಂದ್ರೆ ಒಂದು ಹಳೆಯ ಪದ್ಧತಿ ಇದೆ ಯಾವ್ದಂದ್ರೆ ರೋಲ್ ಕಾಲ್ ಪದ್ಧತಿ ಅಂತ ಕರೀತಾರೆ ಈ ರೋಲ್ ಕಾಲ್ ಪದ್ಧತಿಯಲ್ಲಿ ಅವ್ರು ಏನ್ ಮಾಡ್ತಾರಂದ್ರೆ ಪ್ರತಿದಿನ ಬೆಳಗ್ಗೆ ಮತ್ತೆ ಸಾಯಂಕಾಲ ಏನ್ ಮಾಡ್ತಾರಪ್ಪ ಅಂದ್ರೆ ಪೊಲೀಸ್ ಸ್ಟೇಷನ್ಸ್ ಅಲ್ಲಿ ರಿಸರ್ವ್ ಪೊಲೀಸ್ ಲೈನ್ಸ್ ಏನಿರುತ್ತಲ್ಲ ಅವ್ರನ್ನ ಕೂಡಿಸ್ಕೊಳ್ತಾರೆ ಜೊತೆಗೆ ನೋಡ್ರಿ ಅವ್ರಿಗೆ ಡ್ಯೂಟಿ ಕೊಡೋದು ಮಾತ್ರ ಅಲ್ಲ ಅಂದ್ರೆ ಈ ಪೊಲೀಸರಿಗೆ ಏನಪ್ಪ ಅಂದ್ರೆ ಇನ್ ನೀನು ಇಲ್ಲಿ ಹೋಗಿ ಡ್ಯೂಟಿ ಅಂತ ಈ ತರನ ಹೇಳಿದೆ ಮತ್ತೆ ಈ ಎಸ್ ಪಿ ಯಾರಿದ್ದಾರೆ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಯಾರಿದಾರಲ್ಲ ಅವ್ರದೇನು ಅಥಾರಿಟಿ ಇದೆ ಅವರೇನು ನ ಕೊಟ್ಟಿದಾರಲ್ಲ ಅದನ್ನು ಓದಿ ಹೇಳಿ ಜೊತೆಗೆ ಏನಪ್ಪ ಅಂದ್ರೆ ಅಲ್ಲಿರುವಂತಹ ಹತ್ರನು ಸಿಗ್ನೇಚರ್ಸ್ ತಗೋತಾರೆ ಯಾವುದ್ರೊಳಗೆ ಅಂದ್ರೆ ರೋಲ್ ಕಾಲ್ ಸಿಸ್ಟಮ್ ಒಳಗೆ ಬಟ್ ಈಗ ಏನಾಗಿದೆಯಪ್ಪ ಅಂದ್ರೆ ಈ ರೋಲ್ ಕಾಲ್ ಸಿಸ್ಟಮ್ ಇದೆಯಲ್ಲ ಇದೇನಪ್ಪ ಅಂದ್ರೆ ಜಸ್ಟ್ ಪೇಪರಿಂಗ್ ಮಾತ್ರ ಸೀಮಿತವಾಗಿದೆ ಗ್ರೌಂಡ್ ರಿಯಾಲಿಟಿಯಲ್ಲಿ ಈ ರೋಲ್ ಕಾಲ್ ಸಿಸ್ಟಮ್ ಇಲ್ಲ ಅಂತ ಅವರು ಹೇಳ್ತಿದ್ದಾರೆ ಹಾಗಾಗಿ ನಾವೇನಾದ್ರೂ ಅಪರಾಧಗಳನ್ನ ಕಮ್ಮಿ ಮಾಡ್ಬೇಕಾರೆ ನಾವೇನ್ ಮಾಡಬೇಕಪ್ಪ ಮಾಡ್ಬೇಕಪ್ಪ ಅಂದ್ರೆ ಪ್ರತಿದಿನ ಈ ರೋಲ್ ಕಾಲ್ ಸಿಸ್ಟಮ್ ಮಾಡೋದ್ರಿಂದ ಅಲ್ಲಿರುವಂತ ಪೊಲೀಸರ ಅಕೌಂಟೆಬಿಲಿಟಿನೂ ಜಾಸ್ತಿ ಆಗುತ್ತೆ ಜೊತೆಗೆ ಆ ಏರಿಯಾದ ಕ್ರೈಮ್ ರೇಟ್ನು ಕೂಡ ಕಮ್ಮಿ ಆಗುತ್ತೆ ಅಂತ ಹೇಳ್ತಿದ್ದಾರೆ ಸೊ ಈ ಸಿಸ್ಟಮ್ ಏನಪ್ಪಾ ಹೋಗಿದೆ ಅಂತ ಹೇಳಿದ್ರಲ್ಲ ಅದಕ್ಕೆ ಇನ್ನೊಂದು ಉದಾಹರಣೆ ಅಂದ್ರೆ ಯಾವ ತರನಾಗಿ ಪೊಲೀಸ್ ಸಿಸ್ಟಮ್ ವರ್ಕ್ ಆಗುತ್ತೆ ಅಂದ್ರೆ ಸೊ ನೋಡ್ರಿ ಸುಪ್ರೀಂ ಕೋರ್ಟ್ ಏನ್ ಮಾಡಿದಪ್ಪ ಅಂದ್ರೆ ಈ ಯಾವ್ದಾದ್ರು ಕೇಸಸ್ ಏನಪ್ಪ ಅಂದ್ರೆ ಸೆಕ್ಷನ್ ಸಿಕ್ಸ್ಟಿ ಸಿಕ್ಸ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟ್ ಮೂಲಕ ನೀವೇನಪ್ಪ ಅಂದ್ರೆ ನ ಮಾಡ್ಕೋಬೇಡ ಅಂತ ಹೇಳಿದ್ರು ಸಹ ಇನ್ನೂ ಕೆಲವೊಂದಿಷ್ಟು ಪೊಲೀಸ್ ಸ್ಟೇಷನ್ಸ್ ಗಳಲ್ಲಿ ಏನ್ ಮಾಡ್ತಿದಾರೆ ಅಂದ್ರೆ ಈ ಸಿಸ್ಟಮ್ ಒಳಗಡೆ ಕೇಸಸ್ ಅನ್ನ ರಿಜಿಸ್ಟ್ರೇಷನ್ಸ್ ಮಾಡ್ತಿದಾರೆ ಅದೇ ಟೈಪ್ ಅದೇ ತರನಾಗ ಏನಪ್ಪ ಅಂದ್ರೆ ಪೊಲೀಸ್ ಸಿಸ್ಟಮ್ ಏನಾಗ್ತಿದೆ ಅಂದ್ರೆ ಈಗ ಯಾವ್ದು ರೆಲೆವೆಂಟ್ ಆಪರೇಷನ್ಸ್ ಇರುತ್ತೆ ಅಥವಾ ರೆಲೆವೆಂಟ್ ಆರ್ಟಿಕಲ್ಸ್ ಇರುತ್ತಲ್ಲ ಅದು ಬಿಟ್ಟು ಬೇರೆ ಅವ್ರು ಏನಪ್ಪ ಅಂದ್ರೆ ಕೇಸಸ್ ಅನ್ನ ರಿಜಿಸ್ಟ್ರೇಷನ್ಸ್ ಮಾಡ್ತಿದ್ದಾರೆ ಅದನ್ನ ಏನ್ ಮಾಡ್ಬೇಕಪ್ಪ ಅಂದ್ರೆ ಅಪ್ಗ್ರೇಡೇಷನ್ ಮಾಡ್ಬೇಕು ಯಾಕಂದ್ರೆ ಒಂದ್ಸರಿ ಸುಪ್ರೀಂ ಕೋರ್ಟ್ ಅವರು ಆರ್ಡರ್ ಕೊಟ್ಟ ಮೇಲೆ ಆ ಸೆಕ್ಷನ್ ಮೇಲೆ ನೀವು ಕೇಸನ್ನ ರಿಜಿಸ್ಟ್ರೇಷನ್ ಮಾಡಂಗಿಲ್ಲ ಅಂದ್ರೆ ಯಾರು ಕೂಡ ಆ ಕೇಸನ್ನ ರೆಜಿಸ್ಟ್ರೇಷನ್ಸ್ ಮಾಡ್ಬೋದು ಆದ್ರೂ ಸಹ ಏನಪ್ಪ ಅಂದ್ರೆ ನಮ್ಮ ದೇಶದಲ್ಲಿ ಈಗೂ ಕೂಡ ಸೆಕ್ಷನ್ ಸಿಕ್ಸ್ಟಿ ಸಿಕ್ಸ್ ಎ ಇನ್ಫರ್ಮೇಶನ್ ಟೆಕ್ನಾಲಜಿ ಆಕ್ಟ್ ಒಳಗಡೆ ಏನಪ್ಪ ಅಂದ್ರೆ ಕೇಸಸ್ ರೆಜಿಸ್ಟ್ರೇಷನ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಏನಪ್ಪ ಅಂದ್ರೆ ಈ ಟ್ರೈನಿಂಗ್ ಏನಿದೆಯಲ್ಲ ಅದನ್ನೇನಪ್ಪ ಅದನ್ನ ಅಂದ್ರೆ ತುಂಬಾ ನೆಗ್ಲೆಕ್ಟ್ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಲಿಮಿಟೆಡ್ ಹೌಸ್ ಟ್ರೈನಿಂಗ್ ಅನ್ನ ಕೊಡೋದ್ ಬಿಟ್ಟು ಆಫೀಸರ್ಸ್ ಏನಪ್ಪಾ ಅಂದ್ರೆ ಮತ್ತೆ ರೀಫ್ರೆಷರ್ಡ್ ಕೋರ್ಸ್ ಅನ್ನ ಕೊಡೋದಿಲ್ಲ ಅಂತ ಹೇಳ್ತಾರೆ ಆಕ್ಚುಲಿ ನೋಡ್ರಿ ಒನ್ಸ್ ಇನ್ ಅ ಫೈವ್ ಅಂದ್ರೆ ಐದು ವರ್ಷದಲ್ಲಿ ಒಂದ್ಸರಿ ಏನ್ ಮಾಡ್ಬೇಕಪ್ಪ ಅಂದ್ರೆ ಅವರಿಗೆ ರೀಫ್ರೆಷರ್ ಕೋರ್ಸ್ ಅಂತ ಕೊಡಬೇಕು ಬಟ್ ಈಗ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಏನಾಗ್ತಿದೆ ಅಂದ್ರೆ ಈ ರೀಫ್ರೆಷರ್ ಕೋರ್ಸ್ ಕೊಡದೇ ಇರೋದ್ರಿಂದ ಏನಪ್ಪ ಅಂದ್ರೆ ಅವ್ರಿಗೆ ಟ್ರೈನಿಂಗ್ ಸಿಗೋದಿಲ್ಲ ಜೊತೆಗೆ ಟೆಕ್ನಾಲಜಿಕಲ್ ಅಪ್ಗ್ರೇಡೇಷನ್ ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ ಆಮೇಲೆ ನೋಡ್ರಿ ಈ ಕಮ್ಯೂನಿಕೇಶನ್ ಲಿಂಕ್ ಏನಿದೆಯಲ್ಲ ಇದು ಯಾವಾಗಲೂ ಏನಪ್ಪ ಅಂದ್ರೆ ಸ್ಟ್ರೇಟ್ ಆಗಿರಲ್ಲ ಆಮೇಲೆ ಇದೇನಾಗೈತೆ ಅಂದ್ರೆ ಇಂಡೈರೆಕ್ಟ್ ಆಗಿರುತ್ತೆ ಅಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಹೆಡ್ ಮತ್ತೆ ಆಫೀಸರ್ಸ್ ಯಾರು ಗ್ರೌಂಡ್ ಚಾರ್ಜಸ್ ಅಲ್ಲಿ ಕಮ್ಯುನಿಕೇಶನ್ ಲಿಂಕ್ ಏನಪ್ಪ ಅಂದ್ರೆ ಡೈರೆಕ್ಟ್ ಇಲ್ಲದೇ ಇರೋದ್ರಿಂದ ಏನಪ್ಪಾ ಅಂದ್ರೆ ಕೆಲವೊಂದು ಟೈಮ್ ಮಿಸ್ಕಮ್ಯುನಿಕೇಶನ್ ತರದ ಆಕ್ಟ್ ಗಳಾಗುತ್ತೆ ಅಂತ ಹೇಳ್ತಿದ್ದಾರೆ ಸೊ ಇದರಿಂದಾಗಿ ಏನಪ್ಪ ಅಂದ್ರೆ ಡಾಕ್ಟರ್ಸ್ ಈಗೂ ಸಹ ಏನ್ ಮಾಡ್ತಿದ್ದಾರೆ ಅಂದ್ರೆ ಟೂ ಫಿಂಗರ್ ಟೆಸ್ಟ್ ಅನ್ನ ಕೆಲವೊಂದಿಷ್ಟು ರಿಮೋಟ್ ಲೊಕೇಶನ್ಸ್ ಅಲ್ಲಿ ಅಥವಾ ರಿಮೋಟ್ ಅಲ್ಲಿ ಮಾಡ್ತಾ ಇದ್ದಾರೆ ಇದಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂದ್ರೆ ಪೊಲೀಸ್ ಕಮ್ಯುನಿಕೇಶನ್ ಏನಿದೆಯಲ್ಲ ಅದು ಕರೆಕ್ಟ್ ಆಗಿಲ್ಲ ಅಂತ ಹೇಳ್ತಿದ್ರೆ ಜೊತೆಗೆ ನೋಡ್ರಿ ಈ ಯಾರು ತಪ್ಪು ಮಾಡಿದಂತ ಡಾಕ್ಟರ್ ಸಹ ಏನ್ ಹೇಳ್ತಾರೆ ಅಂದ್ರೆ ಕೆಲವೊಂದಿಷ್ಟು ಕಾರಣಗಳನ್ನ ಕೊಡ್ತಾರೆ ಸೊ ನಮಗೆ ಏನಪ್ಪ ಅಂದ್ರೆ ಈ ತರದ ಆರ್ಡರ್ ಬಂದಿರಲಿಲ್ಲ ಅಥವಾ ಆದೇಶ ಬಂದಿರಲಿಲ್ಲ ಹಾಗಾಗಿ ನಾವೇನಪ್ಪ ಅಂದ್ರೆ ಈ ಮಿಸ್ ಕಂಡಕ್ಟ್ ಅನ್ನ ಮಾಡಿದೀವಿ ಅಂತ ಕ್ಷಮೆಯನ್ನ ಕೇಳ್ತಾರೆ ಹಾಗಾಗಿ ಏನ್ ಮಾಡಬೇಕಪ್ಪ ಅಂದ್ರೆ ಪ್ರಾಪರ್ ಕಮ್ಯುನಿಕೇಶನ್ಸ್ ಇರಬೇಕಂತ ಅವರು ಹೇಳ್ತಿದ್ದಾರೆ ಅದಕ್ಕೋಸ್ಕರ ನೋಡ್ರಿ ಎಲ್ಲಾ ಡಿಪಾರ್ಟ್ಮೆಂಟ್ಸ್ ಅವ್ರಿಗೂ ಮತ್ತೆ ಎಲ್ಲಾ ಇನ್ವೆಸ್ಟಿಗೇಷನ್ ಆಫೀಸರ್ಸ್ ಯಾರು ಇರ್ತಾರೆ ಮತ್ತೆ ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮಲ್ಲಿ ಯಾರ್ಯಾರು ಇರ್ತಾರಲ್ಲ ಅವ್ರಿಗೆ ಏನಪ್ಪಾ ಅಂದ್ರೆ ಪೀರಿಯಾಡಿಕಲಿ ಈಗ ಏನಾದರೂ ಒಂದು ಆರ್ಡರ್ ಬಂದ್ರೆ ಅದನ್ನ ಏನಪ್ಪಾ ಅಂದ್ರೆ ಅಪ್ಗ್ರೇಡ್ ಮಾಡ್ತಾ ಹೋಗ್ಬೇಕಂತ ಹೇಳ್ತಿದ್ದಾರೆ ಈ ತರನಾಗಿ ಮಾಡೋದ್ರಿಂದ ಏನಾಗತ್ತಪ್ಪಾ ಅಂದ್ರೆ ಸೊ ನೋಡ್ರಿ ಪ್ರತಿಯೊಬ್ಬರಿಗೂ ಕೂಡ ಏನಪ್ಪಾಂದ್ರೆ ಅವೇರ್ನೆಸ್ ಮೂಡುತ್ತೆ ಫಾರ್ ಎಕ್ಸಾಂಪಲ್ ನೋಡ್ರಿ ಯಾವ್ಯಾವ ಸೆಕ್ಷನ್ ಈಗ ಏನಪ್ಪ ಅಂದ್ರೆ ಬಳಕೆಯಲ್ಲಿಲ್ಲ ಯಾವ ಸೆಕ್ಷನ್ ಬಳಕೆ ಇದೆ ಯಾವ ಸಿಸ್ಟಮ್ ನಾವು ಬಳಸಬೇಕು ಯಾವ ಟೆಸ್ಟ್ ಅನ್ನ ನಾವು ಮಾಡಬಾರ್ದು ಅಂತೇಳಿ ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡಬಹುದು ಅಂತ ಅವರು ಹೇಳ್ತಿದ್ದಾರೆ ಓವರ್ ಆಲ್ ನೋಡ್ರಿ ಸುಪ್ರೀಂ ಕೋರ್ಟ್ ಅವರು ಬ್ಯಾನ್ ಮಾಡಿದ್ರು ಸಹ ಏನಪ್ಪ ಇದಕ್ಕೆ ಇದಿನ್ನು ಪ್ರೊಸೆಸ್ ಇರೋದಕ್ಕೆ ಕಾರಣ ಏನಂತಂದ್ರೆ ಈ ಇನ್ಎಡಿಕೆನ್ಸಿ ಆಫ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂತ ಅವರು ಹೇಳ್ತಿದ್ದಾರೆ ಯಾಕಂದ್ರೆ ಅವರು ಕರೆಕ್ಟಾಗಿ ಆ್ಯಕ್ಷನ್ಸನ್ನು ಆಕ್ಷನ್ಸ್ ತಗೊಂಡಿದ್ರೆ ಏನಕ್ಕೆತ್ತಪ್ಪ ಅಂದ್ರೆ ಈ ಏನು ಪ್ರಾಕ್ಟೀಸ್ ಇದೆಯಲ್ಲ ನಿಂತು ಹೋಗ್ಬಿಡ್ತಿತ್ತು ಬಟ್ ಅವರ ಇನ್ಅಡಿಕ್ವೆನ್ಸಿ ಇರೋದಕ್ಕೆ ಇದು ಮುಖ್ಯ ಕಾರಣ ಆಗಿದೆ ಅಂತ ಅವರು ಹೇಳ್ತಿದ್ದಾರೆ ಸೊ ಇದು ಏನಪ್ಪಾ ಅಂದ್ರೆ ಇವತ್ತಿನ ಹಿಂದೂ ಅನಾಲಿಸ್ ನಾಳೆ ಮತ್ತೊಂದಿಷ್ಟು ಆರ್ಟಿಕಲ್ಸ್ ಮತ್ತು ಎಡಿಟೋರಿನ ಅನಲೈಸ್ ಮಾಡೋಣ ಅಲ್ಲಿವರೆಗೂ ನೋಡ್ತಾರೆ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು